ಅದಕ್ಕೆ ವರ್ಣಪದಾವೇನ ಅನಿತ್ಯತ್ವ ಅಂತ ಯಾವ ಕಾರಣ ಇಲ್ಲ. ಅನಿತ್ಯತ್ವ ಅನ್ನೋದನ್ನು ಒಪ್ಪಿದರೆ ನನ್ನದು ಯಾವಾಗ ಬರ್ತದೆ ಅಂತ ಅರ್ಥ ಆಗ್ತದೆ. ಯಾವಾಗ ಬರ್ತದೆ ಅಂತ ಅರ್ಥ ಆಗ್ತದೆ. ಅನಿತ್ಯತ್ವ ನಿತ್ಯ ಇರುವುದಿಲ್ಲ, ಯಾವಾಗ ಒಂದು ಬರ್ತದೆ ಹೇಳ್ತಿಲ್ಲ. ಯಾವಾಗ ಒಂದು ಬರ್ತದೆ ಅಂದ್ರೆ ಅದು ಅನಾದಿ ಆಗುವುದಿಲ್ಲ, ಅವಿನಾಶ ಆಗುವುದಿಲ್ಲ. ಅದಕ್ಕೆ ಅನಿತ್ಯತ್ವ ನೇರಬಾರದು. ನಚ ವರ್ಣ ಪದಾದೀನ ಅನಿತ್ಯತ್ವ ಯುಕ್ತ ವಕ್ತುಂ ಯುಕ್ತ ಸರ್ವಜ್ಞತ್ವಾತ್ ಈಶ್ವರಸ್ಯ ತದ್ಬುದ್ಧವು ಸರ್ವದಾ ಪ್ರತೀಯಮಾನತ್ವಾತ್ ತಸ್ಯ ಅಭಾವಸ್ಯ ಕಾಲಮೇವ ನಾಸ್ತಿ. ಪರಮಾತ್ಮನಃ ಬುದ್ಧವು ವೇದಾದೀನ ಅಭಾವಸ್ಯ ಕಾಲ ಏವ ನಾಸ್ತಿ ತಸ್ಮಾತ್ ನಿತ್ಯ. ನಚ ಘಟಾದಿ ಸಂಸ್ಕಾರ ಮಾತ್ರ ವಕ್ತುಂ ಯುಕ್ತ. ಈಗ ಕೊಡ ಅನ್ನೋದೊಂದು ಸಾಮಾನ್ಯ ನಿಯಮದ ಕೊಡ ಅನ್ನೋದು ಇದು ನಿತ್ಯ. ಕೊಡ ನಿತ್ಯ ಅಲ್ಲ, ಕೊಡತ್ವ ಕೊಡದ ಒಂದು ವಿಶಿಷ್ಟತೆ ಅದು ನಿತ್ಯ ನಿತ್ಯ ಅದು. ಆದ್ರೆ ಕೊಡಗಳು ಬೇರೆ ಬೇರೆ, ಕೊಡಗಳು ಬೇರೆ ಬೇರೆ. ಹಾಗೆ ಘಟಾದಿವತ್ ಅಲ್ಲೇ ಘಟ ಅನ್ನೋದು ಅನ್ನೇ ಕೊಟ್ಕೊಳ್ತೀವಿ ನಾವು. ಆದ್ರೆ ಸಂಸ್ಕಾರ ಬೇರೆ ಬೇರೆ ಆಗ್ತಾವ, ಒಂದಕ್ಕೊಂದು ಬೇರೆ ಒಂದಕ್ಕೊಂದು ಬೇರೆ ಒಂದಕ್ಕೊಂದು ಬೇರೆ ಸಂಸ್ಕಾರ. ತಸ್ಮಾತ್ ಸಂಸ್ಕಾರ ಅನಿತ್ಯತ್ವ ಅದು ಸಂಸ್ಕಾರ ಅನಿತ್ಯತ್ವ ಅದು ಏಕಸೇವ ಘಟಸ್ಯ ನಿತ್ಯತ್ವ ಏಕಸೇವ ಘಟಸ್ಯ ನಿತ್ಯತ್ವ ಕಿಂತು ಘಟತ್ವ ನಿತ್ಯತ್ವ ಘಟತ್ವ ನಿತ್ಯತ್ವ ನಚ ಘಟಾದಿವ ಸಂಸ್ಕಾರ ಮಾತ್ರತ್ವ ಯುಕ್ತ. ಬರೇ ಸಂಸ್ಕಾರ ಆಗ್ತದೆ ಅಂತ ತಿಳ್ಕೊಂಡು ಅದು ನಿತ್ಯ ಅಂತ ಅಲ್ಲ, ಅನಿತ್ಯನೂ ಅಲ್ಲ. ಆ ಘಟತ್ವ ಅನ್ನೋದು ಹೇಗೆ ನಿತ್ಯ ಇರ್ತದೋ ಆ ಪರಮಾತ್ಮನಲ್ಲೇ ಈ ವೇದ ಸಾಮಗ್ರಿ ಅನ್ನೋದು ನಿತ್ಯವಾಗಿ ಇರುತ್ತದೆ. ಹೊರಗೆ ಕಾಣಿಸಿಕೊಳ್ಳುವಾಗ ಬೇರೆ ಬೇರೆ ಯಾಕೆ ಕಾಣಿಸಿಕೊಳ್ಬಹುದು? ವೇದ ಅಂತ ಕಾಣಿಸ್ಕೊಳ್ಬಹುದು, ಋಗ್ವೇದ ಚತುರ ಇತ್ಯಾದಿಗಾಗಿ ಕಾಣಿಸ್ಕೊಳ್ಬಹುದು, ಶಾಖಾ ಶಾಖಾ ಆಗಿ ಕಾಣಿಸ್ಕೊಳ್ಬಹುದು, ದರ್ಶನಾದಿಗಳಲ್ಲಿ ಭಿನ್ನ ಭಿನ್ನ ಸೂಕ್ತಗಳಾಗಿ ಕಾಣಿಸ್ಕೊಳ್ಬಹುದು. ಅವು ಅನಿತ್ಯ ಅಲ್ಲ, ಯಾಕ ನಿತ್ಯದ ಭಾಗವಾದ್ದರಿಂದ ನಿತ್ಯದ ಭಾಗವಾದ್ದರಿಂದ. ಇಲ್ಲೇ ಕೊಡ ಅನ್ನುವಂತಹ ಒಂದು ವಿಶಿಷ್ಟತೆ ನಿತ್ಯವಾದರೂ ಬೇರೆ ಬೇರೆ ಕೊಡಗಳು ಅದರ ಭಾಗಗಳೇ ಅಂತಲ್ಲ, ಆ ಗುಣ ಹೊಂದಿರುವ ಅಷ್ಟೇ. ಇಲ್ಲಿ ಏನಂದ್ರೆ ದಾಳಂಬರಿ ಒಳಗಿನ ಒಂದು ಬೀಜ ತಕ್ಕೊಂಡ್ರೆ ಆ ದಾಳಂಬರಿ ಒಳಗಿಂದ ಇರ್ತದೆ ಯಾವಾಗಲೂ. ಆದ್ರೆ ದಾಳಂಬರಿ ದಾಳಂಬರಿಗಳು ಬೇರೆ ಬೇರೆ, ಬೀಜಗಳು ಬೇರೆ ಬೇರೆ. ಆದ್ರೆ ದಾಳಂಬರಿ ಅನ್ನೋದು ಒಂದು ಹಣ್ಣಿನ ತರ ಆ ತರ ಅದು ನಮಗೆ ಇದು ಆಗುವುದಿಲ್ಲ. ಉದಾಹರಣಕ್ಕೆ ಸರಿ ಹೋಗೋದಲ್ಲ ಇದು, ಯಾಕಂದ್ರೆ ಇವು ನಮ್ಮಲ್ಲಿ ಅನಿತ್ಯತ್ವನೇ ಆಗ್ತಾವ ಟೋಟಲಿ ಒಟ್ಟಿನಲ್ಲಿ ನೋಡಿ. ಪ್ರತ್ಯವಿಜ್ಞೆ ಅವರು ಸೂಕ್ತತ್ವ ನಿತ್ಯತ್ವ ಯಾಕೆ ಕರಿತೀರಿ ಅಂದ್ರೆ ಪ್ರತ್ಯವಿಜ್ಞೆ ಅನ್ನೋದನ್ನು ಮೊದಲೇ ಹೇಳಿ. ಪುರಾಣಾನಾಮಪಿ ಅವು ನಿತ್ಯತ್ವನೇ ಪುರಾಣಕ್ಕ ಯಾಕೆ ನಿತ್ಯತ್ವ ವೇದಾದಿಗಳ ಅನುಸಾರವಾದ ಅರ್ಥ ಇರೋದರಿಂದ ಅರ್ಥತ್ವ ನಿತ್ಯತ್ವ. ಆದರೆ ಪೌರುಷತ್ವೇ ನಿತ್ಯತ್ವ ಪೌರುಷತ್ವೇ ಅಪಿ ನಿತ್ಯತ್ವ. ಆದರೆ ಪುರಾಣಾದಿಗಳು ಅನಿತ್ಯವೂ ಹೌದು. ಯಾವ ಅರ್ಥದಲ್ಲಿ? ಶಬ್ದ ಸಂಸ್ಕಾರ ಭಿನ್ನತ್ವ.
ಅರ್ಥ ಸಂಸ್ಕಾರದತ್ವ ಇಲ್ಲ. ಪುರಾಣ ಅನ್ಯಥಾ ಶಬ್ದರಸನಮೇವ ಅನಿಸ್ತು. ಅಷ್ಟು ನಿತ್ಯ ವಿನ್ನತ್ವಾಧಿಕಂ, ನಿತ್ಯದಲ್ಲಿ ಇರುವಂತಹದ್ದು, ನಿತ್ಯವಾಗಿ ತಿಳಿದಿರುವಂತಹದ್ದು, ಪ್ರಾಪ್ಯ ತ್ರಯಮೇವ ಅಷ್ಟು ನಿತ್ಯ ವಿನ್ನತ್ವಾಧಿಕಂ ತದಪಿ ಆ ತ್ರಯಮೇವ ತನಕ ಅಂತ ಹೇಳಬೇಕು. ತಾವತ ಅಪಿ ಅಸಾಧಾರಣೋಕ್ತಿಯಾಗಿ ಸಂಭವ. ಹಂಗೆ ಹೇಳಿದ ಅದಕ್ಕೆ ಮಹತ್ವ ಕೊಟ್ಟಂಗೆ ಇರ್ತದೆ. ಅದು ಆಗೋದೇ ಇಲ್ಲ ಅಂತ ಹೇಳಿದ್ರು ಅದಕ್ಕೊಂದು ವಿಶಿಷ್ಟ ಮಹತ್ವ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ನಮಗೆ ವ್ಯವಹಾರ ನಡೆಯೋದೇ ಅಪ್ರಾಯ ಕಾಲದಲ್ಲಿ, ಕಲ್ಪನೆ ಕಾಲದಲ್ಲಿ. ಅದಕ್ಕೆ ಅದಕ್ಕೆ ಮಹತ್ವ ನೀವು ಕೊಡ್ಬೇಕಂತೇಳಿ ಮಹತ್ವ ಅಂತೂ ಹಾಗೆ ಆಗ್ತದೆ. ಸ್ವಲ್ಪ ಅಪ್ರಾಯಮೇವ ತಾವದೇ ಅಷ್ಟೇ ಹೇಳಿದ್ರು ಸಹಿತ ಅಸಾಧಾರಣೋಕ್ತಿ ಅದು ತುಂಬ ತಾವದ್ ಅವಿನಾಶತ್ವ ಸ್ವರ್ಗೇ ಪುನಃ ಅನ್ಯೇ ಜನ್ಯಂತೆ ಇತ್ತಿಂದಿದ್ದಾರೆ. ವೇದಗಳು ಪ್ರಳಯ ಕಾಲದಲ್ಲಿಯೂ ಕೂಡ ನಾಶ ಆಗುವುದಿಲ್ಲ, ಪರಮಾತ್ಮನ ಬುದ್ಧಿಯಲ್ಲಿ ಇರುತ್ತವೆ. ಯಾಕೆ ಹೇಳಬೇಕು ಅಂತೇಳಿ ಅದು ಅತಿ ಮಹತ್ವದ್ದು ಅಂತ ಹೇಳಿಕೊಂಡ್ರೆ ನಿತ್ಯತ್ವೇನ ಮಹತ್ವಸ್ಯ ಪ್ರಾದುರ್ಭಾವ. ಅದು ನಾವೇನ ನಿಮಗೆ ಮಹತ್ವ ಹೇಳಬೇಕಾಗಿರ್ಬೋದಪ್ಪ. ಇಡೀ ಕಲ್ಪದವರೆಗೆ ಎಲ್ಲಿಯವರೆಗೆ ಒಂದು ಇಡೀ ಜನಾಂಗ ಅಥವಾ ಒಂದು ಇಡೀ ಸೃಷ್ಟಿ ಅನ್ನೋದಕ್ಕೆ ಒಂದು ತಾವದ ಇರ್ತದೆ, ನಿತ್ಯತ್ವ ಇರ್ತದೆ, ಕಲ್ಪದ ತನಕ ಕಲ್ಪ ಪ್ರಯೋಗ ಆಗ್ತದೆ. ಅದಕ್ಕೆ ನೀವು ವೇದಗಳನ್ನ ಇಲ್ಲಿ ಅದು ಉಪಯೋಗ ಇದ್ದಾಗೆಲ್ಲ ಇದ್ದೇ ಇರ್ತದೆ ಅಂತಂದ್ರೆ ಪ್ರಯೋಗಿರ್ತದೆ ಅಂತ ಯಾಕೆ ಹೇಳ್ಬೇಕಂತ ಅಂದ್ರೆ ಪ್ರಯ ಆದ್ಮೇಲೆ ಬರ್ಬೇಕಿಲ್ಲಿಂದ ಅಂತ ಕೇಳ್ಬೇಕು. ಪುನಃ ಜನ್ಯತ್ವ ಪರವಾಗ ಪುನಃ ಸೃಷ್ಟಿ ಮಾಡ್ತಾನೆ ಅನ್ಬೇಕು. ಜನ್ಮಾಧ್ಯಕ್ಷ ಅಂತ ಹೇಳಿ ಹಂಗ ಆ ಸ್ವಲ್ಪ ಬರ್ತದೆ ಪ್ರಯೋಗ ವಿನಷ್ಟಿ ಪುನಃ ಪುನಃ ಕಲ್ಪೆ ಜಾಯಿತೆ ಅಂದ್ರೆ ಏನ್ ತಪ್ಪು ವಿರೋಧ ಅಂತೂ ಇಲ್ಲೇ ಇಲ್ಲ. ತಥಾಪಿ ತಸ ಮಹತ್ವಮೇ ಉಕ್ತಂ ಸ್ಯಾತ್. ಅಷ್ಟು ಕಲ್ಕಾಲ ಇದ್ದೇ ಇರ್ತದೆ ಅದ್ರ ಹೊರತು ಮತ್ತೊಂದು ಯಾವ್ದು ಇರೋದೇ ಇಲ್ಲ ಆ ಕಾಲಕ್ಕೆ ಅಂದ್ರೆ ಮಹತ್ವ ಉಳಿತಲ್ಲ. ಅದಕ್ಕೆ ಹಿಂಗ ಹೇಳಿದ್ರೆ ಏನ್ ನಿಮಗೆ ತೊಂದರೆ ಅಂತ ಕೇಳ್ತಾನ. ಇವಾಗ ನೋಡಿದ್ರೆ ಪ್ರಳಯ ಬರೋದು ಯಾವುದು ನಾಶ ಆಗೋದಿಲ್ಲ, ನಿತ್ಯೋ ನಿತ್ಯೋ ಯಾವುದು ಯಾವುದು ನಾಶ ಆಗೋದಿಲ್ಲ ಹಾಗೆ ಸೂಕ್ತವಾಗಿ ಅಕಾರ್ಯಕಾರಿಯಾಗಿ ಇರ್ತದೆ, ಸೂಕ್ತಾಗಿರ್ತದೆ. ಆದ್ದರಿಂದ ಅದನ್ನಂತೆ ಅದರಂತೆ ವೇದವು ಕೂಡ ಸೂಕ್ತವಾಗಿ ಅಂತ ಹೇಳಕ್ ಬರುವುದಿಲ್ಲ, ಸೂಕ್ತವಾಗಿ ಅನ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಪರಮಾತ್ಮನಲ್ಲಿ ಅದು ಜಾಗೃತನೇ ಇರ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಯಾಕೆ ಹಂಗಿರ್ತದೆ ಅಂದ್ರೆ ಯಾಕೆ ಅದು ಹಂಗಿರ್ತದೆ, ಯಾರಿಂದ ಬರೋದೇ ಅಲ್ಲದು, ಇವೆಲ್ಲ ನಿಜವಾಗಿ ಯಾವಾಗಲೂ ಪರಮಾತ್ಮನಿಂದ ಸೃಷ್ಟವಾದವು ಅವು ಕೂಡ ಇರ್ತಾವ. ಆ ಸೃಷ್ಟಿಯ ವಿಶೇಷಗಳು ಸುಪ್ತವಾಗಿರ್ತಾವ ಅಂತ ಹೇಳಿದೆ. ಇಲ್ಲಿ ಪರಮಾತ್ಮನಲ್ಲಿ ಇದ್ದೇ ಇರ್ತಾವ, ನಾಶ ಆಗುವುದಿಲ್ಲ ಅಂತ ಹೇಳಿದೆ. ಹಿಂಗೆ ಹೇಳೋದ್ರಿಂದ ಏನ್ ದೊಡ್ಡ ಸ್ಥಾನ ಅದ ಅಂತ ಹೇಳ್ತಾನ. ಹೊಸದಾಗಿ ಪರಮಾತ್ಮನೇ ಬರೀತಾನೆ ಅಂದ್ರೆ ಏನ್ ತಪ್ಪು. ಸ್ವರ್ಗೇ ಪುನಃ ಅನ್ಯೇ ಜನ್ಯಂತೆ ವರ್ಣಾನಾಂ ಪದಾನಾಂ ಚ ಹಾಗೆ ವರ್ಣಗಳು ಬೇಕು, ಪದಗಳು ಬೇಕು, ಆ ಪದಗಳಿಂದ ವಾಕ್ಯಗಳು ಬೇಕು. ಅದೆಲ್ಲ ಕೂಡ ವರ್ಣ ಪದ ವಾಕ್ಯ ಇವು ವೇದದಲ್ಲಿ ಸಂಬಂಧಿಸಿದ ವಿಷಯಗಳು.
ಇವುಗಳು ಅನಿತ್ಯವಾಗಿವೆ ಅಂತ ಹೇಳುವ ಸರಿಯಲ್ಲ. ವರ್ಣಾನಾಂ ಪದಾನಾಂಚ ಆದಿಪದೇನು ವಾಕ್ಯಾನಾಂ ವರ್ಣಾದೀನಾಂ ಇತ್ಯೇವ ಸಿದ್ಧೆ ಯತ್ ಪದಾದಿ ಗ್ರಹಣಂ ತದ್ವರ್ಣಾನಾಂ ಕೌಟಸ್ಥ್ಯ ಅಭಾವೋ ಅನಿತ್ಯತ್ವಂ ಪದಾದೀನಾಂ ತು ಕ್ರಮಾವ್ಯತ್ಯಃ ಇತಿ ಸೂಚಿತಂ. ಇಲ್ಲೇ ಒಂದು ವಿಷಯ ಕೇಳ್ತಾರೆ. ಆದಿ ಪದದಿಂದ ನಾವೇನು ಮಾಡಿದ್ವಿ? ವರ್ಣ ಪದ ಆದಿ ಪದ ಏನು ವಾಕ್ಯ ಇಷ್ಟು ಒಂದು ವರ್ಣ ಪದ ಇಷ್ಟ ಹೇಳಿ ಮತ್ತೆ ಆದಿ ಎಂದು ವಾಕ್ಯವನ್ನು ತಗೊಂಡ್ರಿ. ವರ್ಣ ನಿತ್ಯತ್ವವನ್ನು ಹೇಳಿ ಸಾಕಾಗಿತ್ತಲ್ಲ. ಪದ ಮತ್ತು ವಾಕ್ಯ ಹಾಕಿ ಬೇಡ. ವರ್ಣಗಳು ಅಂದ್ರೆ ಪದ ನಿತ್ಯತ್ವ ಹೇಳಿದ್ರು ಸಾಕು. ಅಲ್ಲಿರೋ ಪದಗಳೇ ವಾಕ್ಯ ಹಾಕ್ಬೇಕು ಮತ್ತೆ ಬೇಕಾಗಿಲ್ಲ. ಅಂದರೆ ವರ್ಣಗಳು ನಿತ್ಯ ಹೌದು, ಆದ್ರೆ ಅವುಗಳ ಕ್ರಮ ನಿತ್ಯ ಅಲ್ಲ. ವರ್ಣಗಳು ನಿತ್ಯ, ಇದೇ ಕ್ರಮದಲ್ಲೇ ಒಂದು ಕಡೆ ಇರ್ತಾವ ಅನ್ನೋದು ನಿತ್ಯ. ಅಲ್ಲಿ ಬರ್ತವ, ಇಲ್ಲಿ ಬರ್ತವ, ಇಲ್ಲಿ ಬರ್ತವ, ಎಲ್ಲ ಇರ್ತಾವ. ಅಕ್ಷರಗಳು ಬರೇ ಅಂದ್ರೆ ಧ್ವನಿಗಳು, ಧ್ವನಿಗಳು ಇದೇ ಅರ್ಥವನ್ನು ಕೊಡಬೇಕು ಅಂದಾಗ ಒಂದು ತರ ವಿಶಿಷ್ಟವಾಗಿ ಹೊಂದಿಕೊಳ್ಬೇಕು. ಆ ಹೊಂದಿಕೊಂಡದ್ದವೇ ಯಾವಾಗಲೂ ಇರ್ತಾವ ಎಲ್ಲ ಕಡೆ ಅಂತ ಹೇಳಿ ಬರಬಹುದ. ಎಲ್ಲೋ ಒಂದು ಕಡೆ ಇರ್ಬೋದು, ಎಲ್ಲೋ ಒಂದು ಕಡೆ ವಿಶಿಷ್ಟವಾಗಿ ಇರಬಹುದು. ಆದ್ರೆ ಸಾಮಾನ್ಯತ ವರ್ಣಗಳಲ್ಲಿಯೇ ಕ್ರಮವಾಗಿ ಇರುವ ವೈಶಿಷ್ಟ್ಯ ಇದೆ ಅಂತ ಹೇಳಿ ಬರೋದಿಲ್ಲ. ಯದ್ಯಪಿ ನಿತ್ಯ ವರ್ಣ ನಿತ್ಯ ವರ್ಣ ನಿತ್ಯ ಅದ್ರ ಬಗ್ಗೆ ನಮ್ ತಕ್ಕಿಲ್ಲ. ಆದ್ರೆ ಕ್ರಮ ನಿತ್ಯತ್ವ ತಪ್ಪು. ಇನ್ನ ಬರೇ ಪದ ನಿತ್ಯತ್ವ ಹೇಳಿದ್ರೆ ಪದಗಳು ಕೂಡ ಅನ್ವಯ ಇದೇ ಅನ್ವಯಗಳೇ ಪದಗಳು ಇರಬೇಕು ಅಂತ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಪದಕ್ಕೂ ಅನ್ವಯ ಶಕ್ತಿ ತಿಳ್ಕೊಂಡು ನಾವು ಅದ್ವೈತ ಅನುಷ್ಠಾನ ಅನ್ನೋದು ಹೇಳಿ ಅಭಿಧಾನ ಹೇಳಿದ ಅನ್ವೈತ ಅಭಿಧಾನ ಹೇಳಿದ ನಾವು ಹೇಳಿದಂಗೆ ಅವುಗಳಿಗೆ ಅನ್ವಯ ಶಕ್ತಿ ಅದ ಪದಗಳಿಗೆ. ಅವು ಯಾವಾಗಲೂ ನಮಗೆ ಬೇಕಾದ ರೀತಿಯಲ್ಲಿ ಕೂಡ್ಕೊಂಡವಂತಿಲ್ಲ. ಆದ್ರೆ ವಾಕ್ಯಗಳು ಮಾತ್ರ ಅವು ಎರಡನ್ನೂ ಸರಿಯಾಗಿ ಕೂಡಿಸಿ ಆಗ್ತವೆ ಅಂತಂದು ಅವೆರಡನ್ನೂ ಕೂಡಿಸಿ ಆ ಕ್ರಮನೂ ಇರಬೇಕು, ಆ ಪದಗಳ ಅನ್ವಯ ಸರಿಯಾಗಿಯೂ ಇರಬೇಕು, ಅವಾಗ ವಾಕ್ಯ. ಅದಕ್ಕೆ ವಾಕ್ಯ ನಿತ್ಯತ್ವ ಅಂದ್ರೆ ಅರ್ಥ ನಿತ್ಯತ್ವ. ಅದಕ್ಕೆ ಅಕ್ಷರ ನಿತ್ಯತ್ವದ ಜೊತೆಗೆ ಅಲ್ಲಿಯೂ ವಿಕಾರ ಬರುವುದರಿಂದ ಪದ ನಿತ್ಯತ್ವದ ಜೊತೆಗೆ ಅಲ್ಲಿಯೂ ಭಿನ್ನತೆ ಬರುವ ಸಾಧ್ಯತೆ ಇರುವುದರಿಂದ ವಾಕ್ಯಾರ್ಥದಲ್ಲಿ ಒಮ್ಮೆ ವಾಕ್ಯ ಆಯಿತು ಅಂದ್ರೆ ಅರ್ಥ ಚೇಂಜ್ ಆಗುವುದ. ಅದಕ್ಕೆ ವಾಕ್ಯವನ್ನು ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪದ ವಾಕ್ಯ ಪದ ವರ್ಣ ಪದ ಆಗಿ ಅಂತ ಇಲ್ಲಿ ವರ್ಣಕ್ಕೆ ನಿತ್ಯತ್ವ ಒಪ್ಪಲೇಬೇಕು. ಅದಕ್ಕೆ ಅದನ್ನ ಹೇಳಬೇಕು. ಯದಿ ವರ್ಣಃ ಏವ ಅನಿತ್ಯ ಪದಾನೇ ನಿತ್ಯಾನೆ ಪದಾನೇ ನಿತ್ಯಾನೆ ವಾಕ್ಯ ಅನಿತ್ಯ. ಅದಕ್ಕೆ ಆ ನಿತ್ಯತ್ವನ ಹೇಳಬೇಕು. ಆದ್ರೆ ಕ್ರಮ ವ್ಯತ್ಯಾಸ ನಿತ್ಯತ್ವ ಅಲ್ಲಿ ಇಲ್ಲ, ಪದಕ್ಕೂ ಇಲ್ಲ, ಅದನ್ನು ಹೇಳ್ತಾರೆ. ಇಲ್ಲಿ ಪದ ವ್ಯತ್ಯಾಸ ನಿತ್ಯ ಪ್ರಶ್ನೆ ಇಲ್ಲ, ವಾಕ್ಯ ಅಥವಾ ಇದು ಮಾವಿನ ಹಣ್ಣು ಇದೆ ಅಂತ ಒಂದು ವಾಕ್ಯ. ಇದು ಇದಕ್ಕೆ ಬೇಕಾದ ಅರ್ಥ ಆಗಬಹುದು. ಇದು ನಿತ್ಯ, ದೂನು ಇದು ದೂನು ನಿತ್ಯ, ದೂನು ಬರ್ಬೋದು ಎಷ್ಟೋ ಕಡೆ. ಇದು ಅಂತ ಬರಬೇಕಂತಿಲ್ಲ. ಇದು ಮಾವಿನ ಹಣ್ಣು, ಇದಕ್ಕೆ ಒಂದು ಅನ್ವಯ ಶಕ್ತಿ ಅದ. ಅದು ಏನು ಏನು ಅನ್ನೋದನ್ನು ಹೇಳುವಂತದ್ದು ಪದ ಮಾವಿನ ಹಣ್ಣು
ಅದು ಕೂಡ್ಕೋಗ್ತದೆ. ಇದು ಮಾವಿನ ಹಣ್ಣು. ಮಾವಿನ ಹಣ್ಣೊಳಗೆ ಮಾ ಶ್ರೀ ನೀಮಾನ ಬೇಕಾದಾಗ್ಬೋದು. ನಿತ್ಯವ ಅಕ್ಷರ ನಿತ್ಯವ ವಿಮಾನ ಪದವು ನಿತ್ಯದ, ನಮ್ಮ ಮಾವಿನ ಪದವು ನಿತ್ಯದ, ಇನ್ನೊಂದು ಪದ ಇರೋದು ಮಾಡಿದ್ರೆ ಅದು ನಿತ್ಯ ಆಗ್ಬಹುದು. ಆದ್ರೆ ನಿಮಗೆ ಬೇಕಾದ ಅರ್ಥ ನಿತ್ಯ ಆಗಲಿಲ್ಲ, ಕ್ರಮನಿತ್ಯತ್ವ ಇಲ್ಲ. ಅದಕ್ಕೆ ಇದು ವಿಮಾನವು ಅಂತ ಪೂರ್ಣ ನೀವು ಹೇಳಿದಾಗ ವಾಕ್ಯ ಅಂತ ಇಟ್ಕೊಂಡ್ರೆ ಅಧ್ಯಾಹಾರದಿಂದ ಇದೆ ಅನ್ನೋದನ್ನ ಇಟ್ಕೊಂಡು ಇಟ್ಕೊಂಡ್ರೆ ಆವಾಗ ಅದು ಒಟ್ಟು ಹೇಳಿ ವಾಕ್ಯ ನಿತ್ಯ. ಆ ವಾಕ್ಯ ನಿತ್ಯತ್ವ ಇಲ್ಲ, ಅರ್ಥ ನಿತ್ಯತ್ವ ಆಗುದಿಲ್ಲ. ಅದಕ್ಕೆ ಮೂರನ್ನು ಬಿಡಿ ಬಿಡಿಯಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಅಕ್ಷರತ್ವ ಸಾಕಲ್ರಿ ಅಂತ ಹಂಗೆ ಆಗುದಿಲ್ಲಪ್ಪ. ಪ್ರತಿಯೊಂದಕ್ಕೂ ಒಂದೊಂದು ಅಲ್ಲಿ ತೊಂದರೆ ಇದೆ, ಅದಕ್ಕೆ ಆದಿಯನ್ನು ಹಾಕದೆ ಬೇಕಾಗ್ತದೆ. ಪ್ರಧಾನಾಂ ಪ್ರಧಾನಾಂಶ ಆದಿ ಪ್ರದೇಶ ವಾಕ್ಯನಾಂ ಕಾರಣ ವರ್ಣಾದೀನಾಂ ಇತ್ಯೇವ ಸಿದ್ಧೆ ಯತ್ ಪದಾಧಿಗ್ರಹಣಂ ತದ್ ವರ್ಣಾನಾಂ ಕೌಟಸ್ಯ ಅಭಾವೋ ಅನಿತ್ಯತ್ವಂ. ವರ್ಣಾದಿಗಳಲ್ಲೇ ಕೌಟಸ್ಥ್ಯ ಅಭಾವ, ಕೌಟಸ್ಥ್ಯ ಕೂಟವಾಗಿಯೇ ಇರುವುದು ಅಂದ್ರೆ ಒಂದು ಕ್ರಮವಾಗಿಯೇ. ಕೌಟಸ್ಥ ಅಂದ್ರೆ ಗುಪ್ತ, ಗುಪ್ತಂತೂ ಆಗ್ತದೆ. ಕೂಟವಾಗಿ ಕೂಟದಿಂದ ಕೌಟ ಬಂದದ್ದು. ಹೌದು, ಕೌಟ ಕೂಟ ಅಂದ್ರೆ ಕೂಟವಾಗಿ ಇರುವುದು, ಕೂಡಿಕೊಂಡಿರುವುದು, ಕೂಡಿಕೊಂಡಿರುವುದು ನಮ್ ತಿಳಿಯದಂತೆ ಕೂಡಿಕೊಂಡಿದ್ರೆ ಗುರಿ ಆಗ್ತದೆ. ಅಲ್ಲೇ ಅಭಾವ ಕೌಟಸ್ಥ ಅಭಾವ ಅನಿತ್ಯತ್ವ, ನಿರಂತರವಾಗಿ ಅವು ಇದ್ದೇ ಇರ್ತಾವ ಅನ್ನೋ ತಪ್ಪಿದ್ರೆ ಅನಿತ್ಯತ್ವ ಅನ್ಬೇಕಾಗ್ತದೆ. ಇಲ್ಲಿ ಇನ್ನೊಂದು ಅರ್ಥ, ಕೌಟಸ್ಥ ಅಭಾವ ಒಂದು ಬಗೆಯಾಗಿಯೇ ಇರುತ್ತವೆ ಅಂತ ಇಲ್ಲ ಅಲ್ಲೇ. ಅದಕ್ಕೆ ಅಲ್ಲಿ ಒಂಥರದ ಅನಿತ್ಯತ್ವ. ಪದಾಧೀನ ಅಂತೂ ಕ್ರಮಾದಿ ವ್ಯತ್ಯಯ ಅನ್ನಯ ದೃಷ್ಟಿಯಿಂದ ಇದು ಸೂಚಯಿತು. ಕುಂಟಸ್ಥರ ಒಂದು ಬೇರೆ ಹಾಕಿಸುವ ಉತ್ತರ ಮಾಡಿದ್ರು. ಅನಿತ್ಯತ್ವ ಪ್ರಲಯೇ ಇದು ಶೇಷ. ಅಲ್ಲಿ ಪ್ರಲಯಗಳು ವರ್ಣಗಳು ಇರ್ತಾವ, ಕ್ರಮದಲ್ಲಿ ಇರುವುದಿಲ್ಲ, ಕ್ರಮದಲ್ಲಿ ಇರುವುದಿಲ್ಲ. ಇಲ್ಲಿ ಬಂದ ಮೇಲೆ ಕ್ರಮ ಇರ್ತದದು. ಅದಕ್ಕೆ ಅಲ್ಲಿ ಎರಡೂ ಕಡೆಗೆ ಅನಿತ್ಯತ್ವದ ಪ್ರಶ್ನೆ ಬರ್ತದಲ್ಲಿ. ವಸ್ತು ನಿತ್ಯತ್ವ ಇದ್ದರೂ ಕ್ರಮ ಅನಿತ್ಯತ್ವ, ಅನ್ವಯ ಅನಿತ್ಯತ್ವ ಬರ್ತದೆ ಎರಡು ಗ್ರಹ ಅಂತ ಅನ್ನೋದನ್ನು ಹೇಳಿ ಅದಕ್ಕೆ ಅವೆರಡು ದಾರಿಯಾಗಿ ಹೇಳಬೇಕು. ಅನಿತ್ಯತ್ವ ಪ್ರಲಯ ಇದು ಶೇಷ ತಥಾ ಸರ್ಗೇ ಜನ್ಮ ಅದು ಗ್ರಾಹ್ಯಂ. ಸರ್ಗಗಳು ಹೊಸದಾಗಿ ಮತ್ತವ್ ಕುಡ್ಕೋತಾವ ಅಂತ ಹೇಳ್ಬೇಕು. ಸೃಷ್ಟಿಯೋಗ ವೇದಲ್ಲೆಲ್ಲ ಸೃಷ್ಟಿಯೋಗ ಏತೇನ ನಿತ್ಯಾ ವೇದಾಹ ಇತ್ಯುಕ್ತವಾದಗಳು ನಿತ್ಯ ಅಂತ ಹೇಳಿ ಸಮಸ್ತ ಅಷ್ಟ ಶಾಶ್ವತ ಅಂತ ಹೇಳಿದ್ರೆ ನಿತ್ಯ ವೇದ ಸಮಸ್ತ ನಿತ್ಯಾ ವೇದ ಅಂತ ಹೇಳಿದ ಸಮಸ್ತ ಯಾಕಬೇಕು ಅಂತ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇತ್ಯುಕ್ತಂ ತತ್ ಪ್ರಕಾರ ಪ್ರಕಾರ ಅಂದ್ರೆ ಅವರದೇ ಅರ್ಚಿದು ಸಮಸ್ತ ಅಂದ್ರೇನು ಸಮ್ಯಕ್ ಸದಾ ನಮಗೆ ಬೇಕಾದ ರೀತಿಯ ಅರ್ಥವನ್ನ ಕೊಡುವ ರೀತಿಯಲ್ಲಿ ಹೊಂದಿಕೊಂಡವುಗಳು ನಿತ್ಯ ವೇದ ಸಮಸ್ತ ಬರೀ ಎಲ್ಲವುಗಳು ಅಂತಲ್ಲ ವೇದ ಎಲ್ಲವುಗಳು ಬಂದು ಹೋಗ್ತಲ್ಲ ಸಮಸ್ಯೆ ಹಾಕಬೇಕು ಅಂದ್ರೆ ಅಲ್ಲಿ ಪದಕೃತ್ಯ ಅಂತ ಅರ್ಥ ಮಾಡುವಾಗ ಪದಕೃತ್ಯ ಆ ಪದವನ್ನ ಅಲ್ಲಿ ಇರದೇ ಬೇಕಾಗ ಅದೇ ರೀತಿಯಾಗಿಯೇ ಯಾಕಿಡಬೇಕು ಅನ್ನೋದು ಒಂದು ವಿಶೇಷವಾದ ಟೀಕಾದ ಲಕ್ಷಣವು ತಿಳಿಸು. ಅದಕ್ಕೆ ಅಲ್ಲಿ ಇರಲೇಬೇಕು, ಅಲ್ಲಿ ಇರಲೇಬೇಕು, ಆಗ ಆದಿ ಅನ್ನೋದು ಇರಲೇಬೇಕು. ನ ಕೇವಲ ವರ್ಣ ಮಾತ್ರ ನಾಪಿ ಪದಾದಿ ಮಾತ್ರ ಕೆಮ ಸಮಸ್ತಾಶ್ಚ ಯಥಾಯೋಗಮ್ಮ ಶಾಶ್ವತ ಸಮಸ್ತಾಶ್ಚ ಮಾತದ್ದು ಸಮಸ್ತ ಅಲ್ಲಿ ಕ್ರಮನು ತಪ್ಪುವುದಿಲ್ಲ, ಅನ್ವಯನು ತಪ್ಪುವುದಿಲ್ಲ, ಇದೇ ಜೊತೆಯಲ್ಲಿ ಸ್ವರಾದಿಗಳು ಇತ್ಯಾದಿಗಳು ತಪ್ಪುವುದಿಲ್ಲ.
ಸರ್ಗೇಪಿ ನ ಉಪಜಾಯಂತೆ ಪ್ರದೇ ನ ವ್ಯಕ್ತ. ಈ ಆಧಾರ ಇರೋದ್ರಿಂದ ಅಲ್ಲಿ ವಾಕ್ಯ ನಿತ್ಯತ್ವವನ್ನೇ ಹೇಳಬೇಕು, ಬರೀ ವರ್ಣ ಪದ ನಿತ್ಯತ್ವ ಹೇಳಿದ್ರೆ ಆಗೋದಿಲ್ಲ. ಇದನ್ನು ಸಮಸ್ತ ಅನ್ನೋ ಪದ ಉಪಯೋಗ ಮಾಡೋದ್ರ ಇದಕ್ಕೆ ಹೇಳ್ಯಾರೆ, ತಿಳಿಯೋದು ಕಷ್ಟ. ಅದಕ್ಕೆ ಮತ್ತೊಂದು ಹೇಳಿದ್ರು, ಸರ್ಗೇ ಉಪಜಾಯಂತೆ ನ ವ್ಯಸಂತಿ ನಶಿ ಕುತೂ ನ ಯುಕ್ತ ಮತ್ತಂಗ್ರೆ ಅವು ಅನಿತ್ಯ ಯಾಕಾಗಬಾರ್ದು. ಸರ್ಗೆ ಸರ್ಗೆ ಅವನಾಯು ಜಯಂತಿ ಅಂದ್ರಲ್ಲ, ಸರ್ಗೆ ಸರ್ಗೆ ಅವನಾಯು ಜಯಂತಿ ಅಂತ ಹೇಳ್ಬಹುದಲ್ಲ ಅಂದ್ರೆ ಹಂಗೆ ಹೇಳಲ್ಲ. ಯಾಕ ಅವು ಹಾಗೆ ಅನುಕ್ರಮವಾಗಿ ನಿತ್ಯ ಇರ್ಲಿಕ್ಕೆ ಹೊರಗೆ ನಿತ್ಯ ಇಲ್ಲದೆ ಇದ್ರು ಅವಶ್ಯಕತೆ ಇಲ್ಲದೆ ಸಾಧ್ಯತೆ ಇಲ್ಲದೆ ಇದ್ರು ಅವನ ಮನಸ್ಸಿನಲ್ಲಿ ಅವು ಇರ್ಲಿಕ್ಕೆ ಏನ್ ತೊಕ್ಕಿಲ್ಲ, ಹೊರಗೆ ಹಂಗೆ ಇರುತ್ತೆ ಅವ ಅಂತ ಕೇಳ್ತೇವೆ. ನಾವು ಪ್ರಳಯ ಕಥಂ ಭವಂತೆ ಅಂತೇರಿ, ಪ್ರಳಯ ಅಸ್ತವ್ಯಸ್ತ ಭವಂತೆ ಅಂತೇರಿ, ಪುನಃ ಸ್ವಸರ್ಗೆ ಜಾಯಂತೆ ಇವಂ ವಿಧಾನಿ ಅಂತ ಹೇಳ್ತೇನೆ. ಯಾಕಂದ್ರೆ ಏಕತ್ರ ಯಾವಾಗಲೂ ಹ್ಯಾಂಗ ಸಾಧ್ಯದ ಪ್ರಳಯದಂತೂ ಆ ಕ್ರಮಾದಿಗಳು ಕೂಡ ನಾಶ ಆಗಲೇಬೇಕು ಅಂತ. ಇತರತ್ರ ಅವು ನಾಶ ಆಗೇ ಆಗ್ತಾವ ಕ್ರಮ ಮತ್ತು ಅನ್ನೋದು ಪರಮ. ಈ ವೇದಗಳು ಮಾತ್ರ ಪರಮಾತ್ಮನ ಬುದ್ಧಿಯಲ್ಲೇ ಇರ್ತಾವ. ಹಿಂಗ ಹೇಳ್ತೇವೆ, ಯಾಕೆ ಹೇಳ್ಬೇಕಿಂದ ಅವು ಇರದೇ ಇರೋ ಶಕ್ಯತೆ ನಿಮಗೆ ಎಲ್ಲಾ ಕಡೆ ಇದೆ. ಹಳೆಯದಲ್ಲಿ ಎಲ್ಲ ನಾಶ ಹೇಳುವಾಗ ಆ ನಾಶನೂ ನೀವು ಹೇಳ್ಕೊಳ್ಬಹುದು, ಅದು ಇರೋದಿಲ್ಲ ಅನ್ನೋದನ್ನು ಹೆಚ್ಚು ಹೇಳಿಕ್ಕೆ ಮಾತ್ರ. ಅದಕ್ಕೆ ಅದೇ ಸಾಧ್ಯ ಆಗ್ತದೆ ಅಂತ ಮುಂದಿನ ಪ್ರಶ್ನೆ. ಎಲ್ಲೋ ಒಂದು ಪ್ರಳಯಗಳು ಎಲ್ಲ ನಾಶ ಆಗ್ತವೆ, ಅದು ಅದು ಅವತ್ತು ನಾಶವಾದದ್ದು ಎಲ್ಲೋ ಒಂದ್ ಕಡೆ ಇನ್ನೂ ಒಬ್ಬನೇ ಅಂದ್ರೆ ಏನರ್ಥ? ಮತ್ತು ಸಾಧ್ಯವೇ ಹೆಂಗ ಎಲ್ಲ ನಾಶವಾಗುತ್ತದೆ ಅಂತ ಹೇಳಿ ಮತ್ತೊಂದ್ ಕಡೆ ಇರೋ ಸಾಧ್ಯತೆ ಹೆಂಗದೆ? ಯಾರಿಗೂ ಇಲ್ಲಪ್ಪ, ಇಲ್ಲಿ ಶಕ್ಯನೇ ಇಲ್ಲದು. ಸರ್ವಜ್ಞತ್ವ ಪರಮಾತ್ಮನ ಪರಮಾತ್ಮನಿಗೆ ಅತ್ಯಂತ ಅದ್ಭುತ ಶಕ್ತಿ ಇರೋದ್ರಿಂದ, ಆ ಸರ್ವಜ್ಞ ಆಗಿರೋದ್ರಿಂದ ಅಕ್ಷರಗಳು ಪದಗಳು ಮತ್ತು ವಾಕ್ಯಗಳು ಅಲ್ಲಿ ನಿರಂತರವಾಗಿ ಅವನ ಬುದ್ಧಿಯಲ್ಲಿ ಇದ್ದೇ ಇರ್ತದೆ. ಇದು ನಾಶ ಆಗೋದಿಲ್ಲ, ಅಕ್ಷರಗಳು ನಾಶ ಆಗ್ತಾವೆ ಆ ದೃಷ್ಟಿಯಿಂದ, ಸುತ್ತತ್ವ ದೃಷ್ಟಿಯಿಂದ ಅಕ್ಷರಗಳು ನಾಶ ಆಗ್ತಾವ, ಪದಗಳು ನಾಶ ಆಗ್ತಾವ, ವಾಕ್ಯಗಳು ನಾಶ ಆಗ್ತಾವ. ಆದ್ರೆ ಈ ವಿಶಿಷ್ಟವಾದ ಪದ ಅಭಿವ್ಯಕ್ತಿ ಕ್ರಮ ಮತ್ತು ವಾಕ್ಯ ಇದ್ದಂತಹ ವೇದಗಳು ಅನ್ನುವಂತಹ ವಿಭಾಗ ಏನಿದೆ, ಇದು ನಿತ್ಯವಾಗಿ ಪರಮಾತ್ಮನಲ್ಲಿ ಅವನ ಸರ್ವಜ್ಞತ್ವದ ಮೂಲಕ ಪ್ರಳಯಗಳಿಗೂ ಕೂಡ ಯಾವ್ಯಾವ ಎಷ್ಟೆಷ್ಟವ ಎಲ್ಲವೂ ಹೇಗೆ ಸುಪ್ತವಾಗಿವೆ ಅನ್ನೋದು ಅವನು ಗೊತ್ತಿರ್ತದೆ, ಅವನಿಗೆ ಗೊತ್ತಿರ್ತದೆ. ಇಲ್ಲಿ ಇದು ಜಾಗೃತವಾಗಿ ಅವನಲ್ಲಿ ಇದೆ, ಅದಕ್ಕೆ ಅವನು ಸರ್ವಜ್ಞತ್ವ ಅನ್ನೋದು. ತದ್ಬುದ್ಧವು ತನ್ ಮನಸ್ಸೇ ಏತಚ್ಚ ಉತ್ತರ ಗ್ರಂಥರೆ ಸ್ಪಷ್ಟ ಭವಿಷ್ಯತೆ. ನಾನು ಈಶ್ವರ ಬುದ್ಧವು ಸರ್ವದಾ ಪ್ರತೀಯಮಾನತ್ವ ನಾವ ಈಶ್ವರೇಣ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವ ವಿವಕ್ಷಿತಂ ತಸೈವ ಉಕ್ತಾರ್ಥ ಸಾಧಕತ್ವ ತಚ್ಚ ಅಸಿದ್ಧಂ. ಇವೇ ಹೇಳಿದ್ರೆ ಈಶ್ವರ ಸರ್ವಜ್ಞ, ಸರ್ವಜ್ಞತ್ವದ ರಕ್ಷಣೆಯು ಸರ್ವಸ್ಯ ಸರ್ವದಾ ಪ್ರತೀಯಮಾನತ್ವ ಸರ್ವಶಯಸ್ಯ ಸರ್ವದಾ ಜ್ಞೇಯಮಾನತ್ವ ಜಾನಮಾನತ್ವ. ಅದಕ್ಕೆ ಅವು ಸರ್ವದಾ ಪ್ರತೀಯಮಾನತ್ವ ಈಶ್ವರೇಣ ಅಂತ ಹೇಳಿದರೆ ಯಾಕ ವರ್ತಮಾನ ಭೂತತೆಯ
ಅಲ್ಲಿ ಅವು ಇರುವುದರಿಂದ ವರ್ತಮಾನ ಹೃದಯ ಅನುಭೂಯಮಾನತ್ವ ಅವು ಇವೆ ಅನ್ನೋದು ಅವನಿಗೆ ಅನುಭವ ಇರುತ್ತದೆ. ಸರ್ವಜ್ಞತ್ವ ಅಂದ್ರೆ ಅವನಿಗೆ ತಿಳಿದದ್ದಾಗಿ ಇರುತ್ತದೆ ಅಂತ ಈ ಅಭಿಪ್ರಾಯ ಇಟ್ಟುಕೊಂಡು ನೀವು ವೇದಗಳು ನಿತ್ಯವಾಗಿವೆ, ಕ್ರಮಬದ್ಧತೆ ಕ್ರಮಬದ್ಧವಾಗಿ ಇವೆ ಅಂತ ಹೇಳಿದ್ರು. ಇದು ಹ್ಯಾಂಗಿರ್ಬೇಕು? ಅವ ಅನುಭೂಯ ಮಾತು ಇದ್ದರೆ ಸಾಧ್ಯ. ಸಸ್ಯೈವ ಉಕ್ತಾರ್ಥ ಸಾಧಕತ್ವ ಆ ತರದಿಂದ ಇದ್ದರೆ ನೀವು ಹೇಳಿದ ಅರ್ಥ ಸರಿಯಾಗುತ್ತದೆ. ಅನ್ಯಥಾ ಏನೋ ಅರ್ಥ ಮಾಡಲಿಕ್ಕೆ ಬರಲೋದು, ಅದಕ್ಕೆ ಅಲ್ಲಿ ಇದ್ದು ಅವನ ಅನುಭವಕ್ಕೆ ಬರ್ತಿರ್ಬೇಕು. ಸಚ್ಚ ಅಸಿದ್ಧ ಅದನ್ನು ಒಪ್ಪಲಿಕ್ಕಾಗುವುದಿಲ್ಲ. ಯಾಕೆ ತಸಾಹಿ ವಿಷ್ಣು ಬುದ್ಧಿಗಾಹ ಈಶ ಉದ್ದೇಶದ ಇಟ್ಟು ಪುರಾಣ ವಾಕ್ಯದಿಂದ ತತ್ಸಿದ್ಧಿ ಮಾಡುತ್ತೀರೋ ನೀವು ಸಿದ್ಧ ಮಾಡೋದು ಎದರಿಂದಪ್ಪ? ಪುರಾಣದಲ್ಲಿ ಹಿಂದೆ ಬಂದಾವ ಅಂತ ತಿಳ್ಕೊಂಡು ಸಿದ್ಧ ಮಾಡುತ್ತೀರೋ? ಅಥವಾ ಸರ್ವಜ್ಞತ್ವ ಯುಕ್ತಿಯಾವ ಅವನು ಸರ್ವಜ್ಞ ಇದ್ದಾನೆ ಅದಕ್ಕಿರೋ ಸಾಧ್ಯತೆ ಅದಕ್ಕೆ ಅವ ಯಾವ್ದಕ್ಕೆ ಒಪ್ತೀರಿ? ಗ್ರಂಥಸ್ಥವಾಗಿ ಇದೆ ಅಂತ ಒಪ್ತೀರೋ ಅಥವಾ ಸರ್ವಜ್ಞತ್ವ ಯುಕ್ತಿ ನ ಅಧ್ಯ ಸಿದ್ಧೇ ಸ್ಮೃತ್ಯಾದಿಗಳಲ್ಲಿ ಬೇರೆ ಬೇರೆ ಸರ ಅದ ಅದಕ್ಕೆ ಅಜ್ಞೆಯನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ವೇದಾನುಭವ ಜನಿತ ಸಂಸ್ಕಾರಸ್ಯ ಬುದ್ಧಿಗತತ್ವ ಮಾತ್ರ ಬುದ್ಧಿಗ ಇದು ಮುಖ್ಯ ಸಂಬಂಧ. ಅದಕ್ಕೆ ವೇದಾನುಭವ ಎಂದು ಆಗಿಬಿಟ್ಟ ನಿಂದಕ ಈಗ ವೇದಗಳಿಲ್ಲ ಹಾಗಾವ ವೇದಗಳಿದ್ದು ಕಲ್ಪದವ್ರೆ ಆಯ್ತು. ಅದ್ರ ಸಂಸ್ಕಾರ ಅನ್ನೋದು ಉಳಿದಿರ್ತದೆ. ಸಂಸ್ಕಾರ ಉಳಿದದ್ದೇ ಬುದ್ಧಿಗತ್ವ ಅದೇ ಇರ್ತಾವ ಅಂತ. ನೀವು ಉತ್ತರ ಏನಾಗಬೇಕಾದಷ್ಟು ಬುದ್ಧಿಗ ಈಶ್ವರ ಬುದ್ಧಿಗ ಅಂತದೆ ಅದಕ್ಕೆ ಒಪ್ಪಲಿ ಕಟ್ಟಿವಿ ಅಂತ. ಯಾಕಂದ್ರೆ ಈಶ್ವರ ಬುದ್ಧಿಗ ಆಗುತ್ತದೆ ಅಂತ ಹೇಳಲ್ಲ, ಅದು ಗ್ರಂಥಸ್ಥವಾಗಿ ಹೇಳಿದ್ದರಿಂದ ಅಂತ ಹೇಳ್ಬೇಕು. ಅಥವಾ ಸರ್ವಜ್ಞತ್ವ ಅಂತ ಆದ್ರೆ ಮೊದಲೇ ಚೆನ್ನ ನೀವು ಒಪ್ಪಿದ್ರೆ ಗ್ರಂಥಸ್ಥತ್ವ ಒಪ್ಪಿದ್ರೆ ಬುದ್ಧಿ ಒಳಗೆ ಸ್ಥಿತ ಇರ್ತಾವ ಅಂತ ಹೇಳಿದಂಗೆ. ಬುದ್ಧಿ ಒಳಗೆ ಸ್ಥಿರ ಇರಬೇಕಾದ್ರೆ ನಿಮ್ಮ ಬುದ್ಧಿ ಕೆಲಸ ಮಾಡುವಾಗ ಆ ವಸ್ತುಗಳಲ್ಲಿ ಇರಲೇಬೇಕಂತಿಲ್ಲ. ಈಗ ನೀವು ಹಿಂದೆ ಬೇಕಾದಷ್ಟು ವಿಚಾರ ಮಾಡ್ಕೋತೀರಿ, ಅಜ್ಜು ಮುತ್ತಂದ್ರೆ ವಿಚಾರ ಮಾಡ್ಕೋತೀರಿ, ಬೇಕಾದ ಆಗಿ ಹೋದ ಘಟನೆಗಳ ವಿಚಾರ ಮಾಡ್ಕೊಳ್ತೀರಿ, ಐತಿಹಾಸಿಕ ಘಟನೆಗಳ ವಿಚಾರ ಮಾಡ್ಕೊಳ್ತೀರಿ. ಅವು ಯಾವ ನಿಮ್ಮ ಮುಂದಿರುವುದಿಲ್ಲ, ಇದ್ದದ್ದು ಕರೆ ಒಮ್ಮೆ ಯಾವಾಗ. ಅದಕ್ಕೆ ಈಶ್ವರ ಬುದ್ಧಿಗತ್ವ ಅನ್ನೋದ್ರಿಂದ ಅವು ಶಾಶ್ವತ ಪ್ರೇಮ ಅವಿನಾಶಿ ಅಂತ ಹೇಳಬೇಕಾಗೋದಲ್ಲ. ಇನ್ನ ಹಂಗಾದ್ರೆ ಅವ ಸರ್ವಜ್ಞ ಇದ್ದಾನ ಅದಕ್ಕೆ ಅಂತ ಸರ್ವಜ್ಞತ್ವ ಇರ್ತಾವ ಅಂತ ಹೇಳಿದ್ರು. ಅನ್ಯಥಾ ಸಿದ್ಧೇ ವೇದ ಅನುಭವ ಜನಿತ ಸಂಸ್ಕಾರ ಬುದ್ಧಿಗತತ್ವ ಮಾತ್ರ ಬುದ್ಧಿಗಾಯಿತು ಉಕ್ತಿ ಸಂಭವ. ಅವನು ಬುದ್ಧಿ ಹೋಗವ ಅಂದ್ರೆ ಅವನ ಸಂಸ್ಕಾರವ ಅಂತ ಹೇಳ್ದಂಗೆ. ಅದು ವಸ್ತು ಅಂತ ಹೇಳುವ ಕಾರಣ ಇಲ್ಲ. ಈ ಒಂದು ಲಕ್ಷಣ ಪ್ರಸಂಗ ದೊಡ್ಡ ಅಂದ್ರೆ ಏನ್ರಿ ಬುದ್ಧಿ ಅಂದ್ರೆ ನೀವು ಸಂಸ್ಕಾರ ಅಂತ ಸೆಕೆಂಡರಿ ಅರ್ಥ ಮಾಡಿದ್ರಲ್ಲ. ತಪ್ಪು ಬುದ್ಧಿ ಅಂದ್ರೆ ಬುದ್ಧಿ ಅಂತ ತಗೋಬೇಕು. ಹಿಂಗ ರಕ್ಷಣಾ ಮಾಡಿದ್ದು ತಪ್ಪು ಅಂತ ಒಂದು ಬೇಡ್ರಿ ಅವ ಹೇಳ್ತಾನ ಪ್ರತಿಪಕ್ಷ. ಯಾಕ ವೇದ ಪ್ರದರ್ಶ್ಯ ತದ ಅನುಭವ ತತ್ವ ಅಂಗೀಕಾರ ಸಾಮಾನ್ಯ. ವೇದ ಶಬ್ದಕ್ಕ ವೇದಗಳು ಅಂತ ಬಂದು ಅಲ್ಲಿ ವೇದ ಅಂದ್ರೆ ಏನರ್ಥ ತಿಳ್ಕೊಳ್ಳೋದು ಅಂತ ಮತ್ತೆ ಅಲ್ಲಿ ತಿಳ್ಕೊಂಡ ಪುಸ್ತಕ ಹಾಕ್ಬೇಕಲ್ಲಿ ಜ್ಞಾನ ಸಾಕು. ಜ್ಞಾನ ಸಾಕಲ್ಲ
वेदपदस्य तदनुभवार्थत्व अङ्गीकारे अपि दत्वाम्य अत्र रम्भवनद्वयं कलिति साकु ಅದಕ್ಕೆ ಲಕ್ಷಣ ಅಲ್ಲಿಂದ ಅಲ್ಲಿ ವೇದನೂ ಉಳಿದಿದೆ ಅಂದ್ರು ಅರ್ಥ ಉಳಿದಂತೆ ಅರ್ಥ ಗ್ರಂಥಗಳೇ ಅವಂತ ತಿಳ್ಕೊತೀರಿ ಅದೇ ಅರ್ಥ ಸತ್ರ ಬರ್ತದೆ ಎಂತ ವೇದಾನಾಮೇವ ಸಾಕ್ಷಾತ್ ಮನೋಗತತ್ವ ಅಸಂಭವ ವೇದಗಳೇ ಬಂತಲ್ಲ ಕೂಡಲಿಕ್ಕೆ ಸಾಧ್ಯಲ್ಲ ಬುದ್ಧಿಗಾಹ ಇರೋರ್ಥ ಸಂಸ್ಕಾರತ್ವೇನ ಅನುಭವ ಸಂಸ್ಕಾರತ್ವೇನ ಅನುಭವ ಹೌದು ಯಾಕ ಮೂಲ ವಸ್ತು ಅವಶ್ಯಕತ್ವ ಮೂಲ ವಸ್ತು ಅವಶ್ಯ ಇರೋದೆ ಅಲ್ಲಿ ಮೂಲ ವಸ್ತುವಿಗೆ ಅವಶ್ಯಕತೆ ಏನಿದೆ ಸಂಸ್ಕಾರ ಇದ್ರೆ ಸಾಕು ಅದಕ್ಕೆ ನೀವು ಶುಕ್ತಿಗ ನೋಡುವ ರಜಿಸ್ಕೊಂಡು ಹೋಗ್ತಾರಪ್ಪ ಇಲ್ಲದೆ ಇದ್ರೂ ರಜಿಸ್ಕೊಂಡು ಹೋಗ್ತೀರಿ ರಜಿಸು ಬೇಕೇ ಏನ್ ಬೇಕಾಗಿಲ್ಲ ಸಂಸ್ಕಾರ ಇದ್ರೆ ಸಾಕು ಹಂಗ ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿಯೂ ಕೂಡ ಅವನಿಗೆ ಸಂಸ್ಕಾರಗಳು ಇರ್ತಾವ ಅಂದ್ರೆ ವೇದಾದಿಗಳ ನಿತ್ಯತ್ವ ಯಾಕೆ ವೇದ ಗ್ರಂಥಗಳ ನಿತ್ಯತ್ವ ಯಾಕೆ ಪದ ವಾಕ್ಯ ಸ್ವರ ಸಂಧಿ ಸಮಾಸ ಪರಮಾಸ ಧರ್ಮ ಪಾಠ ಜಟಾ ಪಾಠ ಎಲ್ಲ ಇಟ್ಕೋಬೇಕು ನೀವು ಅದನ್ನೇ ಆಗಿ ಇಟ್ಕೋತೇವೆ ನೀವು ಸಂಸ್ಕಾರ ನೆನಪಿಗೆ ಬರ್ತೋಬೇಕಿತ್ತು ಅದಕ್ಕೆ ಲಾಕ್ಷಣಿಕ ಪ್ರಯೋಗ ಅಲ್ಲಿ ಸಾಕ್ಷಾತ್ ಮನೋಗತತ್ವ ಅಸಂಭವ ಏನು ಅಂಗೀಕಾರೆ ಜನ್ಮ ವಾಕ್ಯಾನಕ್ಕೆ ಅನುಕ್ರಿಯ ಅನುಭವಂತೆ ಹಿಂಗ್ ಹೇಳಿದರೆ ಒಂದ್ ದೊಡ್ಡ ಅನುಕೂಲ ಏನು ಮುಂದಿನ ತಲುಪದವರು ಆ ಸಂಸ್ಕಾರದಿಂದ ಅವ ವೇದಗಳನ್ನ ಸಿದ್ಧ ಮಾಡತಾನೆ ಬರೀತಾನೆ ಸಂಸ್ಕಾರ ಇರ್ತಾವ ಬರೀತಾನೆ ಜಾತ್ರೆ ನೋಡಿ ಬಂದಿರ್ತಾನೆ ಇಲ್ಲಿ ಕೂತು ಬರೀತಾನೆ ಸಂಸ್ಕಾರ ಸಂಸ್ಕಾರ ಇರ್ತಾವಲ್ಲ ಸಂಸ್ಕಾರ ನಾಶ ಇಲ್ಲ ಇಲ್ಲ ಆ ಮಾತು ಕೊಟ್ರೆ ಪರಮಾತ್ಮ ಗದ್ದೆ ಇಲ್ಲ ಸುತ್ತ ಹೌದು ಲೋಕ ಅಂದ್ರೆ ಆದ್ರೆ ಪಾಪಂತನೆ ಬೇಕಂತೆ ಯಾಕೆ ಅತಯವ ಬುದ್ಧಿವಾಹಿತ್ಯ ಜ್ಞಾನ ವಿಷಯ ಇದು ವ್ಯಾಖ್ಯಾನ ಮತಿ ಅದು ಆಗೋದಿಲ್ಲ ಅಯುಕ್ತ ವ್ಯಾಖ್ಯಾನ ಮತ್ತಯುಕ್ತ ಅಂದ್ರೆ ನೀವು ಲಕ್ಷಣ ಅರ್ಥ ಹೇಳಿದ್ರಿ ಜ್ಞಾನದಿಂದ ಸಂಸ್ಕಾರ ಅರ್ಥಗಳನ್ನ ಹೇಳಿದ್ರಿ ಅಂದ್ರೆ ಅದಕ್ಕೊಂದು ಪ್ರಯೋಜನ ಹೇಳಿದ್ರೆ ಯಾಕೆ ಹಂಗೆ ಹೇಳಿದ್ರು ಅಂತ ಸರ್ ಹೇಳ್ಬಿಟ್ಟು ಹಿಂಗಾಕು ಅವನ ಸಂಸ್ಕಾರಗಳು ಓದಿದ್ದವರೇ ಮುಂದೆ ಹೊಸ ವೇದಗಳನ್ನ ಅದೇ ಅರ್ಥದ್ದನ್ನು ಕೊಡ್ಲಿಕ್ಕೆ ಆಗ್ತದೆ ಹಿಂಗೆ ಹೇಳ್ರಿ ನಷ್ಟೇ ಘಟ ಆದವು ಘಟೋ ದೇವದತ್ತಸ್ಯ ಬುದ್ಧವು ಹೊರ್ತದೆ ಇತ್ಯಾದಿ ಪ್ರಯೋಗ ದರ್ಶನೇನ ನೀವು ಲಕ್ಷಣ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರಿ ಲಕ್ಷಣ ಹೇಳಕ್ಕೆ ಯಾವಾಗಲೂ ಪ್ರಯೋಜನ ಇದ್ದೇ ತೀರ್ಬೇಕಂತೂ ಇಲ್ಲ ರೂಢಿ ಇದ್ರು ಸಾಕಂಗೆ ಹಂಗ ರೂಢಿ ಅದನೋ ಇಲ್ಲೋ ಅಂತ ಪ್ರಶ್ನೆ ಇಲ್ಲ ಯಾವುದೋ ಒಂದು ವಸ್ತುವನ್ನ ರತ್ನವನ್ನ ಏನೋ ನೋಡಿದ್ರಿ ಮುಂದಾಗಿ ಈಗ ನಿಮ್ ಹತ್ರ ಇಲ್ಲ ನಿಮ್ ಹತ್ರ ಇಲ್ಲ ಅವ್ರು ಹೇಳೋರೆ ಯಾರತ್ನ ಗೊತ್ತದ ಬಿಡ ಅವನು ಅರತ್ನ ಗೊತ್ತದ ಬಿಡ ಅವನು ಏ ಅವನೇನ ಹಂಗೇ ಆಗಲ್ಲ ಇದ್ದಂಗ ಅವನೇನು ಆ ರತ್ನ ಪೂರ್ಣ ಗೊತ್ತ ಬಿಡ ಹಂಗೇ ಇದ್ದಂಗ ಅಂತ ಇದು ಪ್ರಯೋಜನ ಏನು ರೂಢಿ ಅಲ್ಲ ಹೇಳಕ್ಕೆ ಪ್ರಯೋಜನ ಇಲ್ಲ ಲೌಕಿಕವಾಗಿ ಹೇಳ್ಬೋದು ಅಲ್ಲೇ ಹೇಳ ಅವನ ಪ್ರಕಾರ ಅವ್ ತಲೆ ಇಟ್ಕೊಂಡು ಕೂತ ಏನ್ ಪ್ರಯೋಜನ ಅವ್ರಿಗೆಲ್ಲಾರು ಸೋಕ್ಸರು ಹಂಗ ಪ್ರಯೋಜನ ಹೇಳಕ್ ಬರುದಿಲ್ಲ
ಘಟಾದೇರಿವ ವೇದಾನಾಮಪಿ ಸಂಸ್ಕಾರ ಬುದ್ಧಿ ಮಾತ್ರಂ
ಪುರಾಣ ವಾಕ್ಯ ಅರ್ಥತ್ವೇನ ವಕ್ತು ನ ಯುಕ್ತಂ. ಘಟಾದಿಗಳಂತೆ ಒಂದು ಘಟ ಇನ್ನೊಂದು ಘಟದಂತೆ ಇರ್ತದೆ. ಅದಕ್ಕೆ ಘಟ ಕಳೆದು ಹೋಗಿದ್ರೆ ಆ ಘಟ ಹೋಗಿ ವಿಷಯವನ್ನು ಹೇಳುತ್ತೆ. ಘಟ ಕಳೆದು ಹಂಗ ಇಲ್ಲಿ ಸ್ಮೃತಿಗಳು ಏನ್ ಮಾಡ್ತಾವ, ಈ ಸ್ಮೃತಿಗಳು ಯಾವ್ದು ಕೇಳಿರೋ ಪ್ರಮಾಣ ಸ್ಮೃತಿಗಳು ಏನ್ ಹೇಳ್ತಾವ, ವೇದದ ಅರ್ಥವನ್ನು ಹೇಳ್ತಾವ. ಸ್ಮೃತಿ ಹೇಳಿದ್ದು ಕರೇನೆ ಅದು. ಆದ್ರೆ ಇದೇನದ ಘಟಾದೇ ಅರಿವ ಅಲ್ಲ ಅದೇ ಅಂತ ಓದುದ ವೇದಾನಾಮತಿ ಸಂಸ್ಕಾರ ಶಿವ. ವೇದದ ಸಂಸ್ಕಾರ ಆಗ್ತದೆ ಅದು ಬುದ್ಧಿಗ ತತ್ವ ಮಾತ್ರ, ಅವನು ಬುದ್ಧಿಯಲ್ಲಿ ಮಾತ್ರ ಆಗ್ತಾ ಇರ್ತದೆ ಅನ್ನೋದು ಪುರಾಣ ವಾಕ್ಯನೇ ಹೋಗ್ತು ನೋಕ್ತು. ಪುರಾಣ ವಾಕ್ಯ ಅಷ್ಟಕ್ಕೆ ಲಿಮಿಟೆಡ್ ಆಗಿ ಹೇಳ್ತಾವ ಅಂತ ಅಲ್ಲ. ಗ್ರಂಥಗಳಿಲ್ಲ, ಬರೀ ಸಂಸ್ಕಾರಗಳ ಸಂಸ್ಕಾರಗಳ ಜ್ಞಾನದ ಅದಕ್ಕೆ ಇಷ್ಟೇ ಕೊಡಬೇಕು ಹೊರತು ಅವನಲ್ಲಿ ಗ್ರಂಥಗಳೇ ಇರ್ತಾವೆ ಅಂತ ಹೇಳಬಾರದು ಅಂತ. ಯಾಕೆ ಘಟಾಲೇಯ ವೇದಾನಾಮಕ ಸಂಸ್ಕಾರ ಬುದ್ಧಿ ಮಾತ್ರ ಸಂಸ್ಕಾರ ಮಾತ್ರ ಪುರಾಣ ವಾಕ್ಯ ಅರ್ಥತ್ವೇನ ಬುದ್ಧಿ ವೇದ ವಿಶ್ವಬುದ್ಧಿಗ ಅಂತ ಇರ್ತದೆ. ಇಂತು ಈಶ್ವರೇಣ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವಮೇವ. ಅವನಿಗೆ ಅನುಭವ ಕೇವಲ ಸಂಸ್ಕಾರದಿಂದ ಕಳೆದು ಹೋದದ್ದರೆ ಸಂಸ್ಕಾರ ಮಾತ್ರದಿಂದ ಅನುಭವ ಅಲ್ಲ. ಅವನಿಗಿದ್ದಂತೆ ಅವನಿಗೆ ಅವು ಇಲ್ಲಿ ಇವೆ ಅನ್ನುವ ಅನುಭವ ಇತ್ತು. ಸರ್ವಜ್ಞತ್ವ ತದಪಿ ಏಕ ಅನುಭೂತಿ ಸಾಪಿ ಅನುಭೂತಿ ಸರ್ವಜ್ಞತ್ವ. ಇಂತು ಈಶ್ವರೇಣ ಸರ್ವದಾ ವರ್ತಮಾನತೆಯ ಅನುಭೂಯ ಮಾನತ್ವ ಏವ ಕುತಃ ಇತ್ಯತಃ ಪ್ರತ್ಯಜ್ಞ. ಹಿಂದೆ ಇದು ಹಿಂದೆ ಇದೊಂದು ಪ್ರತ್ಯಜ್ಞ ಇತ್ಯ ಎಲ್ಲಿ ವೇದಾಹ ಪ್ರದೇ ವಿನಷ್ಟ ತತ್ ಸಂಸ್ಕಾರ ಮಾತ್ರ ಋಷಿಬುದ್ಧ ವರ್ತದೆ ಇದೆ ವಿಷ್ಣುವರ್ಧ ಸ್ಯಾತ್ ಇದ್ದರೆ ನೀವು ಹೇಳುವಂತ ಅರ್ಥಿದ್ರೆ ಪ್ರಯೋಗಗಳು ವೇದಗಳು ನಷ್ಟ ಆಗ್ತವೆ. ಆದ್ರೆ ಪರಮಾತ್ಮ ಅಂತೂ ಚೇಳಿ ಆಗಿರೋದ್ರಿಂದ ಅವನಿಗೆ ಅವ ಇರ್ತಾನೆ. ಅವನ ಬುದ್ಧಿಯಲ್ಲಿ ಅವ ಹಿಂದಿನ ಕಾಲದಲ್ಲಿ ಇದ್ದಂತ ವೇದಗಳು ಸಂಸ್ಕಾರಗಳು ಮತ್ತೆ ಆಮೇಲೆ ಮತ್ತೆ ಅದನ್ನ ವಿಚಾರ ಮಾಡಿ ಹೇಳ್ತಾನ ಅಂತ ಅಂದ್ರೆ ಇದು ಸರಿ ಆಗೋದಿಲ್ಲ ಅಂತ. ಹಿಂದೆ ನೀವು ಅರ್ಥ ಮಾಡಿದ್ರೆ ಇತಿಹಾಸ ಅರ್ಥ ಸ್ಯಾತ್ ತರ್ರಿ ಉತ್ತರೇ ವಾಕ್ಯ ಏವ ಪೂರ್ವಕಲ್ಪ ಎಷ್ಟ ಸರ್ಗೇ ಸರ್ಗೇ ಉದ್ದೇಶಂತೆ ಇತ್ಯುಕ್ತ ಪ್ರತ್ಯಾಗದು ಯಥಾಪೂರ್ವ ಕಲ್ಪ ಯಥಾಪೂರ್ವ ಅಂದ್ರೆ ಏನರ್ಥ ಯಥಾ ಸಂಸ್ಕಾರ ತಥಾಪೂರ್ವಂ ಯಥಾಪೂರ್ವ ಆಸೀತ್ ತಥಾಪೂರ್ವಂ ಪೂರ್ವಂ ತಸ್ಮಾತ್ ಗ್ರಂಥೋಪಿ ಆಸೀತ್ ಸದಾ ಆಸೀತ್ ಅದು ಅದೇ ಅರ್ಥ ತದೇವ ಪ್ರವರ್ತತೆ ತದನುಸಾರ ಉದ್ಬೋಧ ಆಗೋಕೆ. ಇಲ್ಲಿ ಇದ್ರೆ ಪೂರ್ವೇ ಪೂರ್ವೇ ಕಲ್ಪೇತಿ ತದೇವ ಆಸೀತ್ ಅಂತ ಹೇಳೋದು ಹೆಂಗ್ ಸಾಧ್ಯ? ಸಂಸ್ಕಾರ ಮಾತ್ರ ಏನಂದ್ರೆ ಒಂದ್ ದೃಷ್ಟಿಯಿಂದ ಒಂಚೂರ ಅಲ್ಪಾಲ್ಪನು ಆಗ್ಬಹುದು. ಅದು ಪರಿಪೂರ್ಣ ಸಂಸ್ಕಾರ ಕಣ್ ಮುಂದೆ ಬರ್ಬೋದ. ನೀವು ಯಾವ್ದೋ ಒಂದು ಹಿಂದಕ್ಕಿಂದು ಒಂದು ಮದುವೆದು ಯಾರ್ಗೋ ಮದುವೆ ಹೋಗಿದ್ರೆ ಅದ್ರ ನೀವು ವರ್ಣನ ಮಾಡ್ಲಕ್ಕೆ ಕಥೆ ಹೇಳಿದ್ರು ಏ ಅಡ್ಡಿ ಏಟು ಸೈಡ್ ಹೇಳ್ರಿ ನೋಡೋಣ ಸಕ್ಕದ. ಆದ್ರೆ ಅದನ್ನೇ ಬರದು ಇಷ್ಟೇ ನಿಮ್ದು ಇದು ಇಷ್ಟ ನಿಮ್ದು ಅಥವಾ ಅದನ್ನ ಇದನ್ ಮಾಡಿ ಫೋಟೋ ತೆಗೆದಿಟ್ಟದ ಇದು ಇದು ಇಟ್ಟಂದ್ರೆ ಆಲ್ಬಮ್ ಅಥವಾ ಗೊತ್ತಾಗ್ತದೆ ವಿಡಿಯೋ ಇರಲೇಬೇಕಾಗ್ತದೆ. ಅದು ಒಳ್ಳೆ ಸಂಸ್ಕಾರ ಅದಕ್ಕೆ ಪೂರ್ವ ಹಂಗಿತ್ತು ಹಂಗೆ ಇತ್ತು ಅಂತ ಹೇಳ್ಬೋದು.
ಲಗ್ನ ಆಗುವಾಗ ಏನೇನ್ ನಡೀತೋ ಅದೇ ಎಲ್ಲ ಇಲ್ಲವ ಅಂತ ಹೇಳ್ಬೇಕು. ಸಂಸ್ಕಾರವ ಆ ಸಂಸ್ಕಾರ ಒಬ್ಬೊಬ್ರು ಒಂದೊಂದು ವಿಷಯ ನೆನಪಿಟ್ಟಿದೆ. ಅಲ್ಲಿ ವಿಡಿಯೋ ಏನಂದ್ರೆ ಸಾಚು ಬಿಡದೆ ಅಲ್ಲಿ ಅದಕ್ಕೆ ಬರೀ ಸಂಸ್ಕಾರದಿಂದ ಆಗೋ ಕಾರ್ಯ ಈ ವಿಡಿಯೋದಿಂದ ಆಗೋ ಕಾರ್ಯಕ್ಕೆ ಸಮಾಜ ಅಲ್ಲದೆ ಹಾಗಿರೋದು ಈಗ ಮೊದಲಿಂದ ನೋಡ್ರಿ ಅವಾಗಿಂದ ಇದು ಹುಬೆ ಹೂಬ್ ಅಂತ ಹೇಳಿ ಗುರುದಿಲ್ಲ ಪ್ರತ್ಯವಿಜ್ಞಾನ ಪ್ರತಿಯೊಂದು ವಿಷಯದ ಉಕ್ತತ್ವ ಅದು ಹಂಗಿರ ಪೂರ್ವೇ ಪೂರ್ವೇ ಅಮ ಅಂತ ಉಕ್ತ ಪ್ರಾಯತ್ವ ನಚ ಸಾದೃಶ್ಯಾತ್ ಏತೇವ ಇತ್ಯುಕ್ತಂ ಇತಿ ವಾಚ್ಯಂ ಅದೇ ಇದು ಅಂತ ಹೇಳೋದು ಯಾವ ರೀತಿ ಅಂತ ಹೇಳಿ ಬರ್ತದೆ ಅಂತ ಅಲ್ವ ಅದೇ ಇದು ಅನ್ನೋ ಶಬ್ದ ಉಪಯೋಗ ಮಾಡೋದ್ರಿಂದ ಅದೇ ಇದು ಅಂದ್ರೆ ಏನು ಅದು ಹಂಗಿರೋದು ಅಂತ ಹೇಗೆ ಬರ್ತದೆ ಅದು ಬೇರೆ ಇದು ಬೇರೆ ಆದ್ರೆ ಅದನ್ನ ಹಂಗಿರೋದ ನಾವಂತೂ ಜಾತಿ ಒಪ್ಪುವುದೇ ಇರಲ್ಲ ಸಾದೃಶ್ಯನೇ ಒಪ್ತೀವಿ ಅದಕ್ಕೆ ಅದನ್ನ ಹಂಗಿದು ಅಂತ ಹೇಳೋದು ಅಂತದ ಅದಕ್ಕೆ ಪೂರ್ವೇ ಪೂರ್ವೇ ಯಥ ಆಸಕ್ತ ಯಥಾಪೂರ್ವಂ ಅಂದ್ರೆ ಯಥಾಪೂರ್ವಂ ಆಸಕ್ತ ಸದಸ್ಯಂ ಅಂತ ಹೇಳ್ಬೋದು ಅದಕ್ಕೆ ಏಕೇವ ಇತ್ಯುಕ್ತಂ ಇತಿ ವಾಚ್ಯಂ ಸಾದೃಶ್ಯ ತಥಾ ಸತಿ ಅಪೌರುಷೇಯತ್ವ ಸಿದ್ಧೇ ದುರ್ವಾರತ್ವ ಅವಾಗ ಅಪೌರುಷೇಯತ್ವ ಅಂತ ಹೇಳಿದ್ದು ಹಂಗ ಅದು ಅಪೌರುಷೇನೋ ದುರ್ವಾರ ತೆಗಿಯಲಿಕ್ಕೆ ಆಗೋದಿಲ್ಲ ಅಪೌರುಷೇನೋ ಎಲ್ಲ ಮದುವೆ ಇದು ಅದರಂತೆ ಇದು ಹಾಗೆ ಹೇಳ್ಬೇಕು ಹೇಳಿ ಯಾರ್ಯಾರು ಗೊತ್ತಿದ್ರು ಯಾರು ತಥಾಸತಿ ಅಪೌರುಷೇಯತ್ವ ಅಸಿದ್ಧೇ ದುರ್ವಾರತ್ವ ಉಪಲಕ್ಷಣ ಅಂತ ಹೇಳಿದ್ದು ಇದು ತುಂಬ ತೋರಿಸ್ಲಿಕ್ಕೆ ಒಂದು ಇನ್ನೂ ಅನೇಕ ದೋಷಗಳು ಅಲ್ಲಿ ಬರ್ತಾವ ಜನ್ಮ ವಾಕ್ಯ ಗತಿ ಕಥನ ವಿರೋಧ ಹಚ್ಚ ಯಾವ್ಯಾವ ಹುಚ್ಚು ಏನಾಯ್ತು ಹೇಳುವಾಗ ಮೂರು ಹೂತು ಒಳಗೆ ಅದೇ ಇತ್ತು ಈಗಿದಾಯಿತು ಜನ್ಮ ವಾಕ್ಯ ಗತಿ ಕಥನ ವಿರೋಧ ಹಚ್ಚ ಹುಚ್ಚು ಇತ್ಯಾದಿ ಅಂತ ಹೇಳ್ತಾರೆ ಮತ್ತೆ ಕೃಷ್ಣ ಹುಟ್ಟಿದ ಅಂತ ಹೇಳ್ತಾರೆ ಆವಾಗ ಅರ್ಥ ಮೂಲ ಹೋಗಿ ಅದೇ ಇತ್ತು ಕಾಣಿಸ್ತದೆ ಸರ್ವಜ್ಞತ್ವ ಯುಕ್ತ ಯುಕ್ತ ಉಪನ್ಯಾಸ ಕಿಮರ್ಥ ಸಾದೃಶ್ಯ ಅಂತ ಅಲ್ವಾ ಅಪೌರುಷತ್ವ ಇರೋದ್ರಿಂದ ಆಗೋದಿಲ್ಲ ಇತ್ಯಾದಿ ಹೇಳಿದ್ರಿ ಸರ್ವಜ್ಞತ್ವ ಯಾರು ಯಾಕೆ ಹೇಳಿದ್ರಿ ಅದ್ರಂತ ಅವನಲ್ಲಿ ಯಾವ ಅಂತ ಹೇಳ್ಬಿಟ್ರಿ ಅವನಲ್ಲಿ ಆ ಗ್ರಂಥಗಳು ಮನಸ್ಸಿನಲ್ಲಿ ಇವೆ ಗ್ರಂಥಗಳು ಇವೆ ಜ್ಞಾನವಿದೆ ಅಲ್ಲ ಗ್ರಂಥ ಹೋಗಬಾರ್ದು ಇರ್ಬೋದು ಆ ಜ್ಞಾನವೂ ಇರ್ತದೆ ಆ ಪ್ರಶ್ನೆ ಬೇರೆ ಅಂದ್ರೆ ಗ್ರಂಥಗಳೂ ಇವೆ ಅಂತ ಹೇಳಿದ್ರಿ ಮತ್ತೆ ಅದು ಹೇಳಿದ ಮೇಲೆ ಸರ್ವಜ್ಞತ್ವ ಯಾಕೆ ಹೇಳ್ಬೇಕು ಸರ್ವಜ್ಞತ್ವ ಅಂತ ಕಾರಣ ಉಪಯೋಗ ಮಾಡ್ಕೊಳ್ಳೋ ಕಾರಣ ಇಲ್ಲ ಗ್ರಂಥಗಳು ಇರೋದ್ರಿಂದ ನಮಗೂ ಗೊತ್ತು ಸರ್ವಜ್ಞತ್ವ ಹೇಳುವುದರಿಂದ ನಿಮ್ಗೆ ಅರ್ಥ ಗೊತ್ತಿರುವುದರಿಂದ ಅಂತ ಇಷ್ಟೇ ಅರ್ಥ ಆಗ್ತದೆ ಗ್ರಂಥಗಳಿರುವುದರಿಂದ ಅಂತ ಹೇಳಿದ್ರೆ ಸಾಕಲ್ಲ ಸರ್ವಜ್ಞತ್ವ ಅದಂತ ಉಪಯೋಗ ಮಾಡಿದ್ರಿ ಯಾಕೆ ಸರ್ವಜ್ಞತ್ವ ಅಂದ್ರೆ ಆ ಅರ್ಥ ಉಪಯೋಗ ಇಲ್ಲಲ್ಲ ಅಂತ ಇತ್ತೀಚೆ ಪುರಾಣ ಕೃತ ವಿಷ್ಣು ಬುದ್ಧಿಗ ಇತಿ ಈಶ್ವರೇನ ಸರ್ವದಾ ವರ್ತಮಾನತೆಯಾನ ಪುರಾಣ ಏನ್ ಹೇಳಿದ್ರು ಶಾಶ್ವತ ವಿಷ್ಣು ಮನುಷ್ಯ ಅಂತ ಹೇಳಿದ್ರು ಹಾಗೆ ಈತೀಶ್ವರೇಣ ಸರ್ವದಾ ವರ್ತಮಾನತೆಯ ಈಶ್ವರನ ಜೊತೆಯಲ್ಲಿ ಯಾವಾಗಲೂ ಇರುವುದರಿಂದ ಅಂತ ಹೇಳಬಹುದು ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವ ಇತ್ಯುಕ್ತಂ ತನ್ನ ಪ್ರಮಾಣಾಕಾಂಕ್ಷಾಯ ತತ್ ಪ್ರಮಾಣಾಕಾಂಕ್ಷಾಯ ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ತದಭಿಪ್ರೇತ ಯುಕ್ತಿರಯಂ ಇತಿ ವರ್ಣಿತ ಇತ್ಯ ದೋಷ ಪ್ರಶ್ನೆ ಏನಿತ್ತು
ಅವನ ಮನಸ್ಸಿನಲ್ಲೇ ಇರ್ತಾವ ಅಂತ ವೇದ ಇದು ಅವನ ಜ್ಞಾನ ಇರ್ತದ ನಾವಂದ್ರೆ ಅದೇ ಇರ್ತಾವ ನೀವಂದ್ರೆ ಕಾರಣ ಏನು ಕೊಟ್ರಿ ಅವ ಸರ್ವಜ್ಞ ಇದ್ದಾನೆ ಅಂತ ಹೇಳ್ಕೊಂಡು ಪೂರ್ವೇ ಪೂರ್ವೇ ಯುಕ್ತ ಅನ್ನೋ ಒಂದು ಕಾರಣ ಅವ ಸರ್ವಜ್ಞ ಇರೋದ್ರಿಂದ ಅವನಿಗೇನು ಅಸಾಧ್ಯ ಅಲ್ಲ ಅದೇ ಅಲ್ಲೇ ಅವನಲ್ಲೇ ಅಂತ ಇದ್ರೂ ಕೂಡ ತಾತ್ವೇಷ ಅಂತ ಇರ್ಬೋದಲ್ಲ ಅಂದ್ರೆ ಅವನು ಪೂರ್ವೇ ಪೂರ್ವೇ ಅಂದ್ರೂ ಆ ತರಹದ ಹಿಂದಿದ್ದಂತೆಯೇ ಸಮಾನವಾದ ಅಂತ ಅಂದ್ರೆ ಅವ ಭಿನ್ನತ್ವೇಪಿ ಸಮಾನತ್ವ ಬರ್ತದಲ್ಲಿ ಭಿನ್ನತ್ವೇಪಿ ಸಮಾನತ್ವ ಬರ್ತದೆ ಅದಕ್ಕೆ ಆ ರೀತಿಯಿಂದ ಏನೇ ಆದ್ರೂ ಅದನ್ನು ನೀವು ಒಪ್ಪಲಿಲ್ಲ ವೇದ ಹೇಳ ಕೃಷ್ಣ ಬುದ್ಧಿಗ ಅಂತ ಕೃಷ್ಣ ಬುದ್ಧಿಯಲ್ಲಿ ಅವ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವೇನಾದ್ರಿ ಅವುಗಳ ಸ್ಮೃತಿ ಇದ್ರೆ ಸಾಕು ಸಂಸ್ಕಾರ ಇದ್ರೆ ಸಾಕು ಪುಸ್ತಕ ಹಾಕಿರ್ಬೇಕು ಅಂದ್ರೆ ಆಗ ನಾವೇನ್ ಹೇಳಿದ್ವಿ ನೀವು ಅಲ್ಲಿ ಇರೋ ಶಕ್ಯ ಅಂದ್ರೆ ಬರೇ ಜ್ಞಾನ ಇರ್ತದೆ ಪುಸ್ತಕ ಇರೋ ಶಕ್ಯ ಇಲ್ಲ ಅಂದ್ರೆ ಆಗ ಪರಮಾತ್ಮನಿಗೆ ಅಂತಹ ಶಕ್ತಿಯೂ ಇರುವುದರಿಂದ ಗ್ರಂಥಾದಿಗಳು ಕೂಡ ಗ್ರಂಥ ಅಂದ್ರೆ ಏನು ನೀವೆಲ್ಲ ಪರಿಗಣಿಸುತ್ತೀರಿ ಒಂದು ವಿಶಿಷ್ಟವಾದ ಅಕ್ಷರಗಳ ವಿಶಿಷ್ಟವಾದ ಕ್ರಮ ಪದಗಳಿಂದ ವಿಶಿಷ್ಟವಾದ ವಾಕ್ಯಗಳ ಸಂಗ್ರಹ ಅದು ಪರಮಾತ್ಮ ಇರ್ತದೆ ಈಗ ಬರೆದಿರೋ ಪುಸ್ತಕ ಸೆಕೆಂಡ್ರಿ ಅದೇ ಅದೇನು ಮೂಲಭೂತ ಅಲ್ಲದು ಮೂಲಭೂತ ತಲೆಯೋ ಇದ್ದದ್ದು ಅಲ್ಲಿ ಬಂದರು ಅದು ನಿಮ್ಮ ಪ್ರಯತ್ನ ಇಲ್ಲ ಆದ್ರೆ ಪರಮಾತ್ಮದ ಯಾವ ಪ್ರಯತ್ನವೂ ಕಾರಣ ಇಲ್ಲ ತನ್ನ ಬುದ್ಧಿಯವರು ಯಾವಾಗಲೂ ಇರ್ತಾವ ಯಾಕಂದ್ರೆ ಅವ ಸರ್ವಜ್ಞ ಇತರಲ್ಲಿ ಸಾಧ್ಯ ಇಲ್ಲದ್ದು ಅವನಲ್ಲಿ ಅದ ಇದನ್ನ ಹೇಳಕ್ಕೆ ಅವ ಸರ್ವಜ್ಞತ್ವ ಸರ್ವಜ್ಞ ಅಂತ ಹೇಳಿದ್ರೆ ನೀವು ವೇದಾಹ ಅಂತ ಹೇಳಿದಾಗ ಸರ್ವಜ್ಞತ್ವ ಹಾಕಬೇಕು ಅಂತ ಕೇಳಿದ್ರಿ ವೇದಾಹ ಸರ್ವತ್ವ ಇರ್ತದೆ ಅವನು ವೈಷ್ಣವ ಬುದ್ಧಿಗ ಅಂತ ಹೇಳಿದಾಗ ಸರ್ವಜ್ಞತ್ವ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಸರ್ವಜ್ಞತ ಅದ ಸಾಧ್ಯ ಅಲ್ಲದೆ ಅನ್ನೋದನ್ನ ತಥಾಗೆ ಕ್ರಮ ವಿಶಿಷ್ಟ ವರ್ಣ ಆಯೋ ವೇದ ಮತ್ತು ಘಟಾದಿಯೋದ ಅರ್ಥ ಅಂತ ಘಟಾದಿ ಅಂತೆ ಸಾಮಾನ್ಯ ಮಾತ್ರವಾಗಿ ಸಾದೃಶ್ಯ ಇಟ್ಕೊಂಡು ಅದೇ ಹೆಸರಿನಿಂದ ಮುಂದೆ ಬರ್ತಾವು ಸಾದೃಶ್ಯ ಮಾತ್ರದಿಂದ ಕ್ರಮಸ್ತು ಬುದ್ಧಿ ನಿಮಿತ್ತ ಇರೋದನ್ನು ಸತೋ ಅಷ್ಟೆ ಅಕ್ಷರಗಳು ಬೇಕಾಗಿ 26 ಅಲ್ಫಾಬೆಟ್ ಏನ್ ಹೇಳಬೇಕಾದ್ರೆ ಮುಂದಕ್ಕೆ ಶಬ್ದಗಳು ಬೇಕು ಅವು ಅಕ್ಷರ ಇಂಥ ಅಕ್ಷರ ಇಂಥ ನೋಡಿ ಒಂದಾಗೆ ಹಿಂಗ ಅಂತ ಕ್ರಮ ಆ ಬುದ್ಧಿ ಎಲ್ಲಿ ಬರಬೇಕಲ್ಲ ಕ್ರಮ ಎಲ್ಲಿ ಬರಬೇಕು ಬುದ್ಧಿ ಬರಬೇಕು ಈಗ ಏಟ್ ಅಂತ ಹೇಳಬೇಕಾಗಿಲ್ಲ ಹಿ ಏಟ್ ಏಟ್ ಅನ್ನು ಅರ್ಥ ಪಡಬೇಕಾಗಿಲ್ಲ ಹಿ ಏಟ್ ಅಂತ ಹೇಳಬೇಕಾಗಿಲ್ಲ ಹಿ ಏಟ್ ಅಂದ್ರೇನು ಹಿ ವೇಟ್ಸ್ ಅಂತ ಅರ್ಥ ಹಿ ಏಟ್ ಅಂತ ಅರ್ಥ ಏಟಿ ಏಟ್ ಇರಬೇಕು ನಿಮ್ಮ ಅರ್ಥ ವಿಷಯ ಬುದ್ಧಿವಾಗಿ ಏನು ಬುದ್ಧಿವಾಗಿ ಏನ್ ಹೇಳಬೇಕಾಗ್ಯದ ಅದು ಅಕ್ಷರ ಸಂಯೋಜನ ಹಂಗಾಗಬೇಕು ಈಸ್ ದ ಏಟ್ ಪರ್ಸನ್ ಅಥವಾ ದೇರ್ ಆರ್ ಏಟ್ ಪೀಪಲ್ ಅಂತ ಹೇಳುವಾಗ ಆ ಏಟಕ್ಕ ಸಿ ಐ ಜಿ ಎಚ್ ಟಿ ಏನೇ ಬೇಕು ಹಿ ಏಟ್ ಫ್ರೂಟ್ ಅನ್ನುವಾಗ ಏಟ್ ಏನೇ ಬೇಕು ಕ್ರಮ ಶಬ್ದ ಕ್ರಮ ಇದು ಬರೋದು ನೀವ್ ಏನ್ ಹೇಳ್ಬೇಕಾಗೋ ಹಾಗೆ ಮುದ್ದೆ ತೆಗಬೇಕು ಆ ಪ್ರಕಾರ ನೀವು ಸಂಯೋಜನೆ ಮಾಡಬೇಕು ಕ್ರಮ ಸಂಯೋಜನೆ ಆಗೋದು ಮುದ್ದೆಯಿಂದ ಬೇರೆ ರೀತಿಯಿಂದ ಹೌದಲ್ಲ ಅದಕ್ಕೆ ಕ್ರಮಸ್ತು ಬುದ್ಧಿ ನಿಮಿತ್ತ ಮತ್ತು ಸ್ವತಃ ಎಬಿಸಿಡಿ 26 ಅಕ್ಕ 26 ಅಕ್ಕ ತಾನೇ ಕ್ರಮ ಮಾಡ್ಕೋಬಹುದು ಬುದ್ಧಿವಂತರು ತಮ್ಮ ಉಪಯೋಗಕ್ಕಾಗಿ ಕ್ರಮಗಳನ್ನು ಮಾಡಿಕೊಳ್ತಾರೆ ಅದು ಕ್ರಮ ಅನ್ನೋದು ಬುದ್ಧಿಯ ವಿಷಯನೇ ಹೊರತು ಅಕ್ಷರದ ವಿಷಯ ಅಲ್ಲ ಸತಶ್ಚ ಸರ್ವೇಷಾಂ ಸರ್ವಥಾ ವರ್ಣ ವಿಷಯ ವಿವಕ್ಷಿತ ಕ್ರಮ ಉಪಾಧಿಭೂತ ಬುದ್ಧಿ ಪರಮೇವ ವೇದ ವಿನಾಶವು ವಕ್ತವ್ಯ ಅದಕ್ಕೆ ವೇದ ವಿನಾಶ ಆಗ್ತದ ಅಂತ ನೀವು ಸರ್ವೇಗಳು ಆಗ್ತದೆ ಅಂತ ಹೇಳ್ಬೇಕಾದ್ರೆ ಏನ್ ಬೇಕು ಸರ್ವೇಷಾಂ ಎಲ್ಲರಿಗೂ ಆದ ಯಾಕ
ವರ್ಣ ವಿಷಯ ವಿವಕ್ಷಿತ ಕ್ರಮ ವರ್ಣರು ಏನಿರ್ಬೇಕಾಗಿದೆ ಆ ಕ್ರಮ ಇದು ಎಲ್ಲವೂ ಕೂಡ ಪೂರ್ಣ ನಾಶ ತೋಂಬೇಕಾಗುತ್ತೆ ಅಂದ್ರೆ ಬುದ್ಧಿ ನಾಶನೇ ಹೇಳ್ಬೇಕಾಗುತ್ತೆ ವರ್ಣ ವಿಷಯ ವಿವಕ್ಷಿತ ಕ್ರಮ ಉಪಾಧಿ ಭೂತ ಬುದ್ಧಿ ಉಪರಮ ಬುದ್ಧಿ ಉಪರಮ ಕಳೆದು ನಾಶ ಆಗಬೇಕು ಬುದ್ಧಿ ಉಪರಮೇ ಇವ ವೇದ ವಿನಾಶ ಉತ್ತವ್ಯ ಮತ್ತು ಘಟಾದೀನ ಅನ್ನುವ ಅಪರಹ ಘಟಕ ಒಂದೊಬ್ರು ಮತ್ತೊಂದು ಅಂತಾರೆ ಬರ್ತದೆ ಅಂತ ಅನ್ನಂಗಿಲ್ಲ ಬುದ್ಧಿ ಹೋದ್ರೆ ಮತ್ತೊಂದೇ ಬರ್ಬೇಕು ಸದಸ್ಯರ ಹೆಂಗ್ ಬರ್ಬೇಕು ನಜ ಈಶ್ವರಸ್ಯ ತಥಾ ಬುದ್ಧಿ ಉಪರಮು ಯೋಜ್ಯತೆ ಪರಮಾತ್ಮನಿಗೂ ಹಾಗೆ ಬುದ್ಧಿ ಕಳೆದು ಹೋಗ್ತದೆ ಅನ್ನೋದು ಹೇಳಿದ್ದಲ್ಲ ವೇದನು ನಾಶ ಆಗ್ತಾವ ಬುದ್ಧಿಯನ್ನು ನಾಶ ಆಗ್ತದೆ ಅನ್ನಬೇಕು ಸಹಿ ದೇವದತ್ತ ಸೇವ ವಿಷಯಾಂತರ ಸಂಚಾರ ನಿಮಿತ್ತ ಬುದ್ಧಿ ವಿನಾಶನು ಆಗ್ತದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು ಪರಮಾತ್ಮನಿಗೆ ಬುದ್ಧಿ ವಿನಾಶ ಆಗಿದೆ ಕಾರಣ ಅಂತ ಹೇಳ್ಬೇಕಲ್ಲ ಅವನಿಗೆ ಬುದ್ಧಿ ವಿನಾಶವಾಗಿದೆ ಅಂತ ಹೇಳ್ತಾರೆ ಉತ್ಸಾಹನ ಉತ್ಸಾಹ ಅಂದ್ರೆ ಏನು ಯಾವುದೋ ಮತ್ತೊಂದು ಬೆನ್ನು ಹತ್ತಿರ್ತಾನ ಇದು ಏನು ಗೊತ್ತಿರಲಿಲ್ಲ ವಿಷಯ ಅನ್ಯ ವಿಷಯ ಸಂಚಾರ ನಿಮಿತ್ತ ವಿಷಯಾಂತರ ಸಂಚಾರ ನಿಮಿತ್ತದಿಂದಾದರೂ ನಾಶ ಆಗಬಹುದು ಅಥವಾ ವಿಸ್ಮರಣ ನಿಮಿತ್ತೋವಾ ಅರ್ಥಿರ್ಬಹುದು ನ ಉಭಯಚಾದಿ ಸಂಭವ ಈಶ್ವರೇ ನ ಉಭಯಚಾದಿ ಸಂಭವ ಈಶ್ವರ ಸಸ್ಯ ಸರ್ವದಾ ಸರ್ವಜ್ಞತ್ವ ಅದಕ್ಕೆ ಆ ಕಾರಣ ಹೇಳಲೇಬೇಕು ನೀವು ಅಭ್ಯಾಸ ಹೇಳಿದ್ರಿ ಅಂತ ಕೇಳಿದ್ರಿ ಹೇಳ ಮುಂದೆ ಅದು ಕ್ಲಿಯರ್ ಆಗೋದೇ ಇಲ್ಲ ಅದು ಅದು ವೇದ ಸರ್ವದಾ ಈಶ್ವರೇಣ ವರ್ತಮಾನತೆಯ ಅನುಭೂಯಂತೆ ಇತಿ ಸಿದ್ಧ ಇಯಂ ಯುಕ್ತಿ ಇದೇ ರೀತಿ ಇದೇ ಕಾರಣ ಪುರಾಣ ಕೃತಃ ಅಪಿ ಅಭಿಪ್ರೇತ ಪುರಾಣಕಾರರು ಹಿಂಗೆ ಹೇಳ್ಯಾರ ಅಂತ ಹ್ಯಾಂಗ ಅಂದ್ ಮಾತು ನೀವ್ ಹೇಳ್ತೀರೋ ಒಂದು ರೀತಿ ಆತ್ಬಿಡಿ ನಾವೇನ್ ತಪ್ಪು ಅನ್ನೋದಿಲ್ಲ ಈ ರೀತಿಗೆ ಅದು ಪುರಾಣ ಇದೆ ಹೇಳಿದ ರೀತಿನೇ ಇದು ಅಂತ ಯಾಕಂತೀರಿ ಅವು ನಾವ್ ಹೇಳಿದ ರೀತಿಯೊಳಗೆ ಹೇಳಿರ್ಬೋದು ಕುತಃ ಅವಗಮ್ಯತೆ ಇತ್ತೀಚೆ ಪುರಾಣ ತದರ್ಥಾನಿ ಇತ್ತುತ್ತರವಾಕ್ಯು ಪುರಾಣಾನುಭವಿ ನಿತ್ಯ ಪುರಾಣಾನುಭವಿ ನಿತ್ಯತ್ವ ಆಶಂಕ್ಯ ಪರಿಹಾರ ಪುರಾಣ ತದರ್ಥಾನಿ ಅಂತ ಹೇಳಿದ್ರಿಂದ ಏತಾನಿ ಏವ ವೇದಾನಿ ನ ಪುರಾಣಾನಿ ನ ವೇದಾನಿ ಕಿಂತು ವೇದಾರ್ಥಭೂತಾನಿ ಪೌರುಷಯಾಣಿ ಕಾಲೇ ಕಾಲೇ ಪರಿವರ್ತನೀಯ ಅರ್ಥ ಅಲ್ಲ ಶಬ್ದದಲ್ಲಿ ಅಭಿಪ್ರಾಯ ಅಭಿಪ್ರಾಯ ಈ ಯುಕ್ತಿಯನ್ನು ಹೇಳುವ ಅಭಿಪ್ರಾಯದಿಂದ ತಂಕಾ ಬೀಜಾಭಾವ ಅದರ ಸಂಖ್ಯೆ ಬರುವುದಕ್ಕೆ ಕಾರಣ ಇಲ್ಲ ಅದು ಉತ್ತರ ವಾಕ್ಯ ಅರ್ಥಿ ಪುರಾಣ ಪುರಾಣಾದಿಗಳು ನಿತ್ಯನೇ ಅವು ಪುರಾಣಾದಿಗಳು ನಿತ್ಯನೇ ಅನ್ನೋದೇ ತಿಂತಿರಲ್ರಿ ಪೌರುಷ ಅಂತ ಒಂದು ಭಿನ್ನತೆ ಅಂತ ಅದ ವೇದದಿಂದ ಭಿನ್ನತೆ ಪುರಾಣಾದಿಗಳಿಗೆ ಇದೆ ಸರಿ ಆದ್ರೆ ವೇದಗಳು ನಿತ್ಯ ಪುರಾಣಗಳು ನಿತ್ಯ ಅಲ್ಲ ಅಂತ ಹೇಳಿದ್ವಿ ಪೌರುಷ ಅಂತ ಒಬ್ಬರು ಇವು ಅನಿತ್ಯ ಅಂತ ಯಾಕಂದ್ರಿ ಅನಿತ್ಯ ಯಾಕಂದ್ರೆ ಅಂದ್ರೆ ಇವು ಪುರಾಣಾದಿಗಳ ಅರ್ಥವನ್ನೇ ಹೇಳುವುದರಿಂದ ನಿತ್ಯತ್ವ ಅರ್ಥ ನಿತ್ಯತ್ವ ಪುರಾಣ ಏನ್ ಹೇಳ್ತಾವ ಅವನ್ನೇ ಪುರಾಣಾದಿಗಳು ಹೇಳ್ತಾವ ಅಂತ ಹೇಳ್ಕೊಂಡು ಪುರಾಣದಲ್ಲಿಯೂ ಕೂಡ ಅರ್ಥ ನಿತ್ಯತ್ವನೇ ಆದ್ರೆ ಶಬ್ದ ವಿಷಯ ಉಪಯೋಗದಲ್ಲಿ ಒಂದು ಶಬ್ದ ಮಾತ್ರ ಮಾಡಬಹುದು ಒಂದ್ ಶಬ್ದ ಹಿಂದಾಗ ಹಾಕಬಹುದು ಅದು ಇದ್ದಂತೆ ಇಲ್ಲಿ ಇರ್ತದೆ ಅಂತಿಲ್ಲ ಬದಲಾಗದಿರುವಿಕೆ ಇರಲಿಲ್ಲ
ಅದಕ್ಕೆ ಅನಿತ್ಯ ಅಂತ ಹೊರತು ಅರ್ಥ ಅನಿತ್ಯ ಅಂತ ಅನ್ನೋದಿಲ್ಲ. ಪುರಾಣ ಅದೇನಾದ್ರೆ ಅನ್ಯತಾತ್ವಮೇವ ಅನಿತ್ಯತ್ವ, ಶಬ್ದಾನಿತ್ಯತ್ವಮೇವ ಅನಿತ್ಯತ್ವ ಮತ್ತು ಅರ್ಥಾನಿತ್ಯತ್ವ. ಅದಕ್ಕೆ ಪುರಾಣಾನಾಮಪಿ ಅಂತ ಹೇಳ ಏವಂ ವೇದ ಪುರಾಣಯೋ ನಿತ್ಯತ್ವವೇ. ಏನ್ ಹೇಳಂಗಾಯ್ತು, ವೇದನು ನಿತ್ಯ ಪುರಾಣವು ನಿತ್ಯ ಅಂದ್ರೆ ಅರ್ಥಾಂತರದಲ್ಲಿ ಏಕಾರ್ಥದಲ್ಲ ಅರ್ಥಾಂತರದಲ್ಲಿ. ಪುನಾರಚನ ವೇದಸ್ಯತ್ಕೃತ ಅಂದ್ರೆ ಇದೇ ಅರ್ಥದ ವೇದಗಳು ಮಾತ್ರ ನಿತ್ಯ, ಪುರಾಣಗಳು ಅನಿತ್ಯ ಅಂತ ಅಂದ್ರೆ ಬರ್ದಿಲ್ಲ ಅಂತ ಹಂಗ ಕುತಃ ಐತೆ ಚೇತ್ ಪ್ರಮಾಣ ಪ್ರಶ್ನಶ್ಚೇ. ಇದಕ್ಕೆ ನಿಮಗೆ ಪ್ರಮಾಣ ಬೇಕು ಅಂದ್ರೆ ಪುರಾಣ ವಾಕ್ಯ ಬೇಕೈತೆ ಬ್ರಹ್ಮ. ಪುರಾಣ ವಾಕ್ಯಗಳೇ ಹಂಗೆ ಹೇಳ್ತಾವ, ವಿಷ್ಣು ಉದ್ದೇಶದ ಅಂತೂ ಹೇಳ್ತಾವ, ನಾವು ತದರ್ಥ ಅಂತೂ ಹೇಳ್ತಾವ. ಪುರಾಣ ತದರ್ಥನೇ ಪುರಾಣ. ಅದಕ್ಕೆ ನಾವು ಅದೇ ಅಂತ ಅವು ತಾವೇ ಹೇಳುವುದಿಲ್ಲ. ಆದ್ರೆ ಅರ್ಥವನ್ನು ಅದನ್ನು ಬಿಟ್ಟು ನಾವು ಬೇರೆ ಇಲ್ಲ ಅಂತ ಅವೇ ಹೇಳ್ತಾವ ಪುರಾಣ. ಅದಕ್ಕೆ ಅವುಗಳೇ ಹೇಳೋದೇ ಪುರಾಣ, ಪುರಾಣಗಳು ಹೇಳೋದೇ ಪುರಾಣಕ್ಕೆ ಪ್ರಮಾಣ. ಅವುಗಳ ಬಗ್ಗೆ ಅವೇ ಹೇಳ್ತಾವ, ನೀವೇನು ವಿಚಾರ ಮಾಡ್ತೀರಿ. ಅದಕ್ಕೆ ಪ್ರಯೋಜನ ಪ್ರಶ್ನಷ್ಟು ಅಯುಕ್ತ. ಹಿಂಗಾಗಿ ಹೇಳ್ಬೇಕ್ರಿ, ಒಂದು ಬರೀ ಅರ್ಥದೊಳಗು ಒಂದು ಹಿಂಗಾಗಿ ಎರಡು ನೀತಿ ಅಂತ ಹೇಳ್ಬೇಕ್ರಿ. ಹಿಂಗೇನ್ ಪ್ರಯೋಜನ ಆಗ್ತದೆ, ಒಂದಿತ್ಯ ಒಂದು ಅನಿತ್ಯ ಅಂದು ಮತ್ತೆ ಅದು ಅದೇ ಅರ್ಥ ಅದು ಅದೇ ಅರ್ಥ ಅಂದು ಅದು ನಿತ್ಯ ಯಾಕೆ ಗೊಂದಲ ಆಗ್ತೀರಿ? ಸರ್ವೈತಿ ನಿತ್ಯ ಅಂದ್ಬಿಟ್ರಿ. ಸರ್ವಾಂಗಕ್ಕೆ ಶಾಸ್ತ್ರ ನಿತ್ಯಾನೇ ಸರಳ ಎಲ್ಲರಿಗೆ ಹಿಂದೆ ನೀವು ಬಿಡಿಬಿಡಿಯಾಗಿ ಹೇಳೋದ್ರಿಂದ ಉಪಯೋಗ ಪ್ರಯೋಜನ ಏನು? ಪ್ರಯೋಜನ ಪ್ರಶ್ನಿಸ್ತು ಅಯುಕ್ತ. ಪ್ರಯೋಜನ ಏನು ಅಂತ ನೀವು ಕೇಳಬೇಡ್ರಿ. ಅವು ಇದ್ದದ್ದಂಗಲ್ವ, ಮಾರಣ್ಣ ಕೀ ಹಾಕಿರ್ಬೇಕ್ರಿ, ಬೇರೆ ನನ್ನ ಕೈ ಆಗಿರ್ಬೇಕು. ಬೇರೆ ನನ್ನ ಕೈ ಮಾಡೋದ್ರಿಂದ ಏನ್ ಪ್ರಯೋಜನ? ಮಾರಣ್ಣ ಸೀಮ ಇದ್ರಿ, ಈ ಬೇರೆ ನನ್ನ ಕೈ ಯಾಕೆ ಮಾಡಿದ್ರಿ? ಅದ್ಯಾಕೆ ಹಣ್ಣು ಹಣ್ಣು ಅದು ಹಣ್ಣು ಇದು ಹಣ್ಣು ಹಣ್ಣು ಆಗ್ಬೇಕು ಸೀ ಇದೆ ಕೈ ಹಿಂಗ ಸ್ವರೂಪ. ನೀವು ಕೇಳುವ ಪ್ರಶ್ನೆ ಅಲ್ಲದು ಅಂತ ಅವು ಹಂಗವ, ಅವು ಹಂಗವ. ವಾಟ್ ಆರ್ ದೇರ್ ಅಂಡ್ ಹೌ ದೇ ಆರ್ ದೇ ಹ್ಯಾವ್ ಟು ಬಿ ಟೇಕನ್ ಫಾರ್ ಗ್ರಾಂಟೆಡ್. ಆಯ್ಸು ಅಂತಿಲ್ಲ ವೇದ. ಇದು ವಿಜ್ಞಾನಿಗಳು ಕೂಡ ಈ ಪ್ರಶ್ನೆ ಕೇಳಕ್ ಸಾಧ್ಯ ಇಲ್ಲ. ವಿದ್ಯುತ್ತನ್ನು ಉಪಯೋಗ ಮಾಡಿಕೊಂಡು ಮುಂದೆ ಪರಮಿಟೇಷನ್ ಕಾಂಬಿನೇಷನ್ ಮಾಡ್ಕೊತ ಹೋಗ್ತಾರೆ. ಹೈಡ್ರೋಜನ್ ಉರಿಬೇಕಾದ್ರೆ ಆಕ್ಸಿಜನ್ ಉರಿಯೋದಕ್ಕೆ ಉಪಯೋಗ ಆಗಿ ಸ್ವತಃ ಉರಿದೇ ಇರಬೇಕಾಗ, ಉರಿಲಿಕ್ಕೆ ಉಪಯೋಗ ಆಗ್ತದೆ ಸ್ವತಃ ಉರಿಯೋದ. ಆದ್ರೆ ಹೈಡ್ರೋಜನ್ ಸ್ವತಃ ಉರಿತದೆ, ಉರಿಯನ್ನು ಆರಿಸ್ತದೆ. ಹೈಡ್ರೋಜನ್ ಸ್ವತಃ ಉರಿತದೆ, ಉರಿಯನ್ನು ಆರಿಸಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಉಪಯೋಗ ಆಗಿತ್ತು ಹೊರತು ಅದೇನು ಉರಿ ಹೆಚ್ಚು ನೋಡೋದಲ್ಲ, ತಾನೇ ಉರಿತದೆ, ತಾನೇ ಆಗ್ಬೇಕು. ಹಿಂಗವ ಯಾಕಿರ್ಬೇಕ್ರಿ ಹಿಂಗ? ಕಾರ್ಬನ್ ಡೈಆಕ್ಸೈಡ್ ಏನು ಜೀವಕ್ಕೆ ಉಪಯೋಗ ಇಲ್ಲ, ಅದು ಬರೇ ಹೊರಗೆ ಹಾಕಲಿಕ್ಕೆ ಉಪಯೋಗ ಹೊರತು ಒಳಗೆ ತಗೊಳಕ್ಕೆ ಉಪಯೋಗ ಇಲ್ಲ. ಆಕ್ಸಿಜನ್ ಒಳಗೆ ತಗೊಳಕ್ಕೆ ಉಪಯೋಗ, ಹೊರಗೆ ಹಾಕಲಿಕ್ಕೆ ಉಪಯೋಗ ಇಲ್ಲ. ಹಿಂಗಾಕಿರ್ಬೇಕ್ರಿ, ಅದನ್ನೇನ್ ಪ್ರಯೋಜನ? ಒಟ್ಟು ನಾಳೆ ಅಂತ ಒಂದು ಮಾಡ್ಬೇಕಾಗಿತ್ತು. ನಾಳೆ ಹೇಳ್ತೀರಿ ಒಬ್ಬ ಚಪ ಬರ್ತಾನ ಸಾಕು, ಅದೇ ಗಾಳಿ ಇದ್ರೆ ಸಾಯ್ತಾನ ಮಾತ್ರ. ಬರೇ ಕಾರ್ಬನ್ ಡೈಆಕ್ಸೈಡ್ ನೀಟ್ ಬಿಟ್ರೆ ಮತ್ತೆ ಹಿಂಗಾಯ್ತಾವತ್ತು. ಹಿಂಗಾಕ್ರಿ ಅಂತ ಪ್ರಯೋಜನ ಕೇಳಿದ್ರೆ ಸಹಾಯ ಅನ್ನೋದು ಕೊಟ್ಟರು. ಇಲ್ಲ, ಯು ಕೆನಾಟ್ ಆಸ್ಕ್ ದ ಕ್ವಶನ್ ವೈ, ಯು ಕ್ಯಾನ್ ಆಸ್ಕ್ ದ ಕ್ವಶನ್ ಹೌ. ದೇರ್ ಇಸ್ ಪರ್ಮಿಷನ್ ಫಾರ್ ಆಪ್ಷನ್ ಆಪ್ಷನ್ ಫಾರ್
How? Mm. No option for why. And other, that's all. So we can wait around Nitya Hariti again. Let's go with this to go again. Mulavada, Karakrama, Anoya Kramada, Vakarale, Ide, Ide. You will there, Akara, let's go to the heart to that. Akara, there will be the very day. How is my prayer? Even money, Kosarota, Kutra, Chasimati. I don't know the secret. Sala could look over by the cooks in the market. Oh, how I have such a possible one for a roof, and then I'm more than a lot of stuff. And if you have to go to a pay, now you have to pay. Come on, Chasimati. No, I don't know. I don't know. और बेकार हो रहा है फिर और पाई के फिर भी मैं बाहर आ रहा हूँ तो लेकर अरे क्या ईश्वर पर प्रवृत्ति है ईश्वर मारे दर ईश्वर प्रवृत्ति अरे सर्वत्र But our prison is there. Oh, there's a smile of the light. I'm a cousin name, prisonry. ईश्वर प्रवृत्ते सर्वत्र स्वप्रयोजन पर अप्रयोजन आने तो अगर मंदिर प्रयोजन वाल रे आउ सुख यार यार उपयोग मर का उत्तर यार बोल आउ शोरू उपाय उत्तर वाले उपयोग आने का वा आउ उसको तो आउ इधर ना बा तो पर आज केरों गुना हुआ उपयोग मर को उत्तर क्या लोग उपयोग करते हैं खारा उपयोग है क्या लोग उपयोग करते हैं क्या लोग दूसरे करते हैं और आगे सूखा और रोया तो भी चल पर अप्रयोजन तो सूख माने उत्प्रेक्ष तो वो है ना प्रभाव मार अगर और को चला और को कहता हूँ ना मुझे क्या बोल बोला जनरलाइज मार के बोल रहे हैं वो बे वो अति कहीं आप दरिंदा तो कहता जो हाँ वैद्य के लोग अगर योग्य आलो क्या होगा इधर आधा प्रश्न वाले भगवान आचार्यों पे इधर नहीं प्रयोजन आवा आवा अरे प्रयोजन नहीं इधर आदम डिस्कस मारने को पे इधर अरे क्या नवादी नवादी अरे क्या नहीं गे नो और मैं आज ले लूँगा अरे सिंपल क्या अरे नमः संतरा हो गया तो वाल वाचा रूप नित्य आकाश बने शब्दे विज्ञाना वर्णा वया सब के मात्र को वेदस्यो नित्य एवेति सिद्धम् लाइक व्हाट कैन इट वन डू टू आकाश पंचभूत रहे नव
ಪಂಚಭೂತಗಳ ಭಿನ್ನತ್ವ ಯಾಕೆ ಮಾಡ್ತೀವಿ? ಅದರಲ್ಲಿ ಆಕಾಶದ ಗುಣ ಶಬ್ದ, ಪಂಚಭೂತಗಳಲ್ಲಿ ಆಕಾಶದ ಗುಣ ಶಬ್ದ ಶಬ್ದ. ಆ ಆಕಾಶ ಗುಣೆ ಶಬ್ದೇ ಶಬ್ದನು ಸಾಮಾನ್ಯ ಧ್ವನಿ ಅಂತ ಅಂದಂಗ. ಆ ಧ್ವನಿಗಳು ಭಿನ್ನ ಭಿನ್ನವಾಗಿ ಪ್ರಕಟ ಆಗ್ತಾವ. ಈಗ ಎ ಟು ಝಡ್ ಎಲ್ಲ ಧ್ವನಿನೇ, ಎ ಟು ಝಡ್ ಬರೀ ಧ್ವನಿನೇ. ಅದು ಅದ್ರೊಳಗ ಎ ಅನ್ನೋದೊಂದು ಹೊರಗ, ಬಿ ಅನ್ನೋದೊಂದು ಹೊರಗ, ಸಿ ಅನ್ನೋದೊಂದು ಹೊರಗ, ಹಿಂಗ ಆ ಈ ಒಳಗ ಅವು ಧ್ವನಿನೇ. ಅ ಬೇರೆ, ಅ ಬೇರೆ, ಆ ಬೇರೆ, ಈ ಬೇರೆ, ಕ ಬೇರೆ, ಖ ಬೇರೆ, ಗ ಬೇರೆ, ಗ ಬೇರೆ. ಅದಕ್ಕೆ ಆಕಾಶ ಗುಣೆಯ ಶಬ್ದೇ ವ್ಯಜ್ಯಮಾನ ಪ್ರಕಟೀಕ್ರಿಯಮಾಣ ವ್ಯಕ್ತೀಕರಣ. ಅಲ್ಲಿ ಏನು ವ್ಯಕ್ತ ಆಗ್ತವ? ವರ್ಣಾದಯ ಆದಿ ಶಬ್ದ ಬಹುಶಃ ಸಂಖ್ಯಾ ಇತ್ಯಾದಿಗಳು ಇರ್ತಾವ. ಅದಕ್ಕೆ ವರ್ಣಾದಯ ವರ್ಣಾದಯ ತತ್ವಾತ್ಮಕ ವೇದ ಅದೇ ಕ್ರಮವನ್ನು ಒಳಗೊಂಡಂತ ವೇದ ನಿತ್ಯ ಇವ ಅದು ಕೂಡ ನಿತ್ಯ ಅಂತೆ ಸಿದ್ಧಾಂತ ಬೇರೆ ಅಲ್ಲಿ ಬರೋದೇ ಇಲ್ಲ ಅಂತ ಹೇಳ್ಕೊಂಡು ಕೇವಲ ಉಪಭಾವಿತ ಅರ್ಥಂ ಈ ರೀತಿಯಾಗಿ ಹಿಂದೆಲ್ಲ ಹೇಳಿದಂತಹದ್ದನ್ನ ಶಂಕಾಂತರಾಣಿ ಪರಿಹರನ್ನ ಉಪಸಂಹರತಿ. ಅದ್ರೊಳಗೆ ಮತ್ತೆ ಅನೇಕ ಸಂಶಯಗಳು ಬರ್ತಾವ. ಹಿಂದೆ ಹೇಳಿದ್ದೆಲ್ಲ ಆಕಾಶ ಮುಖ್ಯತ್ವ ಶಬ್ದ ನಿತ್ಯತ್ವ ಇನ್ನೊಂದು ಹೇಳಿದ್ದು ಎರಡರ ಮೇಲೆ ಬಂದದ್ದು ಹಿಂದೆಲ್ಲ ಪೂರ್ಣ ತಿಳಿಸು. ಆ ನಡುವಿನ ಸರ್ವಜ್ಞತ್ವ ಮತ್ತು ನಿತ್ಯತ್ವವು ಅದಕ್ಕೆ ಸಂಬಂಧಿತ ಅವಾಂತರವಾಗಿ ಬಂದದ್ದು. ನಿಜವಾಗಿ ಬಂದದ್ದು ಶಬ್ದಗಳು ಶಾಶ್ವತ, ಅಕ್ಷರಗಳು ಶಾಶ್ವತ, ಆಕಾಶ ಶಾಶ್ವತ, ಅದಕ್ಕೆ ವೇದನೂ ಶಾಶ್ವತ ಅಂತ ಬಹಳ ಸ್ಥೂಲ ಎಣ್ಣೆದು. ಇಲ್ಲೇ ಶಬ್ದಗಳಿಗೂ ಆಕಾಶಕ್ಕೂ ಮತ್ತು ನಿತ್ಯತ್ವಕ್ಕೂ ಶಬ್ದ ಆಕಾಶ ನಿತ್ಯತ್ವ ಆಕಾಶ ನಿತ್ಯತ್ವ. ಯಾಕಂದ್ರೆ ಆಕಾಶ ಶಬ್ದ ನಿತ್ಯತ್ವ ಹೇಗಿದ್ರೆ ಅಂದ್ರೆ ಧ್ವನಿ ನಿತ್ಯತ್ವ ಹೇಗಿದ್ರೆ ಅಂದ್ರೆ ಅಲ್ಲಿ ಒಂದು ಆಕಾಶದ ಪ್ರಕಾರಗಳು ಅಂತ ತಿಳ್ಕೊಳ್ಬೋದು ಶಬ್ದಗಳಿಗೆ. ಅದಕ್ಕೆ ಆಕಾಶ ಗುಣೆ ಶಬ್ದೇ ವ್ಯಜ್ಯಮಾನ ವರ್ಣಾದಯ ತನ್ನಿಮ್ ಕ್ರಮಾತ್ಮಕೋ ವೇದಷ್ಟ ನಿತ್ಯ ಇವ ಸಿದ್ಧಾತು ಏವಂ ಉಪಭಾವಿತ. ಇಲ್ಲಿ ಹೇಳಿದ್ರೆ ನಾವು ನಿರ್ಣಾಯಕವಾಗಿ ಹೇಳಿಬಿಟ್ಟು ಒಮ್ಮೆ ಅದರ ಬಗ್ಗೆ ಶಂಕಾಂತರಣಿ ಭವಂತಿ. ಶಂಕ ಯಾಕೆ ಬರಬೇಕು? ಕಂಡು ಬಂದ ಅವ್ರ ಪುಸ್ತಕಗಳು ಕೇಳ್ಯಾರ ಜನ. ಮತ್ತೆ ಈಗ ಅದ್ರೂ ಕೆಲವರಿಗೆ ಮುಂದಿನ ಓದಿರದೇ ಇದ್ರೆ ಶಂಕ ಬಂದು ಬರಬಹುದು. ಅದಕ್ಕೆ ಪರಿಹಾರ ಉಪಸಂಹರತಿ ಅತ ಆಯ್ತು. ಅತ ಪೃಥ್ವಿಜ್ಞಾಬಲಾತ್ ವರ್ಣಾದಯ ನಿತ್ಯ. ಹಿಂದಿನವರು ಯಾರೂ ಆಡದೇ ಇದ್ದ ಅಕ್ಷರವನ್ನ ಇವತ್ತು ನೀವು ಉಪಯೋಗ ಮಾಡುತ್ತೀರೇನು? ಇದಕ್ಕೆ ಎಲ್ಲರೂ ಉಪಯೋಗ ಮಾಡಿದ್ದು ಅಕ್ಷರ ಸರಕಾರ ಬೇಗ ಇರಬಹುದು. ಧ್ವನ್ಯಾತ್ಮಕ ವ್ಯಕ್ತಿಗಳು ಹೆಚ್ಚು ಕಡಿಮೆ ಆಗ್ಬೋದು ಅಭಿವ್ಯಕ್ತಿಗಳು. ಆದ್ರೆ ಎಲ್ಲೆಲ್ಲಿ ಯಾವ ಅವ ರೂಢವಾಗಿ ಇದೆ ಅಥವಾ ಪ್ರಯೋಜನಿಸಿದ್ರು ಅವೆಲ್ಲ ಹಿಂದೆ ನಾವು ಉಪಯೋಗ ಮಾಡಿದ್ದೇ ಇವತ್ತು ಉಪಯೋಗ ಮಾಡಬೇಕು. ಎಬಿಸಿಡಿ ಎಂದಾಗ ಯಾರಿಗೆ ಗೊತ್ತು? ಎಬಿಸಿಡಿ ಅಲ್ಫಾಬೆಟ್ ಎಂದ ಬಂದದ ಧ್ವನಿಯ ಪ್ರತಿರೂಪಕ ಎಂದ ಬಂದದ. ಆದ್ರೆ ಮಾತಾಡೋರು ಹೌದು ಇಟ್ಕೊಂಡೇ ಮಾತಾಡ್ಬಿಟ್ಟವ. ತದೇ ವೇಗಂ ತದೇ ವೇಗಂ ತದೇ ವೇಗಂ ಬೇರೆ ಬರ್ತದೆ. ಅಲ್ಲಿ ಏ ಆ ಏಟರ್ ಬರ್ರಿ, ಈ ಏಟರ್ ಬರ್ರಿ, ಈ ಆ ಎ ಟಿ ಇವೆಲ್ಲ ಉಪಯೋಗ ಆಗಿರ್ಬೇಕಲ್ಲ. ಅವ್ರು ಹಿಂದಕ್ಕೂ ಉಪಯೋಗ ಆಗ್ತೀವಿ. ಅವರು ಹೊಸದಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನು ಪ್ರತ್ಯಭಿಜ್ಞಾಬಲ ಹಿಂದಕ್ಕೂ ಅವರು ಈ ಆ ಎ ಚಟಿ ಅಂದಾಗ ಈ ಅರ್ಥ ಮಾಡಿದ್ರು,
ಏಟಿ ಎಂಬ ಈ ಅರ್ಥ ಮಾಡಿದ್ರು. ಅದಕ್ಕೆ ನಾವು ಇವತ್ತು ಮಾಡಿದಾಗ ಅದೇ ಅರ್ಥ ಪ್ರತ್ಯಭಿಜ್ಞ. ಪ್ರತ್ಯಭಿಜ್ಞೆ ಬಿಟ್ಟು ಮಹಾತಾರ್ಯಕ್ಕೆ ಬರುದಿಲ್ಲ. ನೀವು ಹಿಂದಿನವ್ರಿಗೆ ಗೊತ್ತಿರೋ ದೀರ್ ಮಾತಾಡ್ತೀರಿ. ನೀವು ಮಾತಾಡಿದ್ರೆ ಹಿಂದವ್ರು ಯಾರು ಆ ರೀತಿ ಎಂದೂ ಮಾತಾಡಿಲ್ಲ. ಹಾಗೆ ನೀವು ಒಂದು ಯಾವುದೇ ಒಂದು ವಾಕ್ಯ ಹೇಳಿದ್ರು ಕೂಡ ನಿರರ್ಥಕ. ಅದನ್ನ ತಿಳಿದಿರೋ ನಾವು ತಿಳಿಸಿಕೊಡೋರಲ್ಲ, ಬರೇ ತಿಳಿಸಿಕೊಡೋರು ಸೆಕೆಂಡ್ರಿ, ತಿಳಿದು ಆಮೇಲೆ ತಿಳಿಸೋರು. ತಿಳಿದು ಅನ್ನೋದಲ್ಲ, ನಾನೇನೋ ಏನೋ ಇರಲಿ ಅಂತೂ ಅದ್ ನಿರ್ಣಯ ಮತ್ತೆ ಬೇರೆ ಇರಲಿ, ಪೂರ್ವಸ್ಥಿತ ಪೂರ್ವಸ್ಥಿತ ಪೂರ್ವಸ್ಥಿತ್ಯ ಉತ್ತರ ಕ್ಷಣಗಣನ ಅದು ಹೋಗ್ತಿಲ್ಲ. ಅದಕ್ಕೆ ಇಲ್ಲ ಹೇಳಕತ್ತಾರೆ ಅಂತಹ ಪ್ರತ್ಯಭಿಜ್ಞಾಪದಾತ ಅವೇ ಅವು ಅವೇ ಅವು ಅವೇ ಅವು ಅಂದರಿಂದ ವರ್ರಾವಯ ನಿತ್ಯ ಅವಂತೂ ನಿತ್ಯ. ಅರ್ಥ ಬದಲಾವಣೆ ಆಗಬಹುದು ಹೆಚ್ಚು ಕಡಿಮೆ. ಆ ಶಬ್ದಕ್ಕೆ ಅವಾಗ ಹಂಗ ಅರ್ಥ ಮಾಡ್ತಿದ್ರು, ಇವತ್ತು ಈ ಅರ್ಥ ಮಾಡ್ತಾರ. ಅಥವಾ ಒಂದು ಶಬ್ದಕ್ಕ ಒಂದು ಹೊಸದೊಳಗೆ ಈ ರೀತಿಯ ಅರ್ಥದ ಬೇರೆ ಬೇರೆ ರೀತಿ ಅರ್ಥದ ಸಂಭ್ರಮ ಶಬ್ದದ ಸಂಭ್ರಮ ಕನ್ಫ್ಯೂಷನ್ ಅಂತ ಬರ್ತದೆ ಸಂಸ್ಕೃತ ಸಂಭ್ರಮ ಬರ್ತದೆ. ಇಲ್ಲ ಕನ್ನಡ ಒಳಗೆ ಒಂದೇ ಭಾಷೆ ಆಗ್ಬೋದಂಗ ಕಾಲಾನುಕ್ರಮವಾಗಿ ಸೀರೆ ಅನ್ನೋ ಶಬ್ದ ಉಟ್ಕೊಳ್ಳುವ ವಸ್ತು ಅಂತ ಇಷ್ಟೇ ಇರ್ತಿತ್ತು. ಕೆಳಹುದು ಕೆಳಹುದಕ್ಕೆ ಸೀರೆ ಅಂತಿದ್ರು. ಆತಂ ಸೀರೆಯನ್ನು ಉಟ್ಟುಕೊಂಡ ಅಂತ ಬರ್ತದೆ. ಇವತ್ತು ಆತಂ ಸೀರೆ ಉಟ್ಟುಕೊಂಡ್ರಿ ಹಂಗ ಅವೆಲ್ಲ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರೆ ಶಬ್ದಗಳು ಮೂಲಭೂತವಾಗಿ ನಿತ್ಯವಾದವು. ಅರ್ಥ ಅರ್ಥವನ್ನು ಕೊಡಲಿಕ್ಕೆ ಭಿನ್ನ ಭಿನ್ನವಾಗಿ ಅವುಗಳ ಉಪಯೋಗ ಮಾಡ್ತೀವಿ ನಾವು. ಭಿನ್ನ ಅರ್ಥ ಅಂದ್ರೆ ಭಿನ್ನ ಅರ್ಥ ಉಪಯೋಗ ಮಾಡ್ತೀವಿ. ಆದ್ರೆ ಏಟಿ ಏಟಂದಾಗ ಏಟಿ ಅಂದಾಗ ಅವ್ರ ಅಲ್ಫಾಬೆಟ್ ಅದೇ ಹಳ್ಳಿ ಅಲ್ಫಾಬೆಟ್ ಏನ್ ಚೇಂಜ್ ಆಗುದಲ್ಲ. ಯಾವಾಗ ಯಾವ ಭಾಷೆ ಆಯ್ತು ಯಾವ ಮನುಷ್ಯ ಆಯ್ತು ಏ ಪೂರ್ವ ಪ್ರಜ್ಞೆ ಇಲ್ಲದೆ ಉತ್ತರ ವಾಕಿಲ್ಲ. ಆದಿಶಬ್ದ ಏನ ಆದಿ ಅಂತ ಒಳಾದರು ವರ್ಣ ಧರ್ಮ ಗ್ರಹಿಸಂತೆ ಏ ಅನೌಪಾಸಿಕ. ವರ್ಣ ಧರ್ಮಗಳು ಅಕ್ಷರದ ಧರ್ಮಗಳು ಅಕ್ಷರ ಧರ್ಮಕ್ಕೆ ಎರಡರ್ಥ. ಒಂದರ್ಥ ಅವುಗಳು ಯಾವ್ಯಾವ್ದವ್ರ ಜೊತೆಯಲ್ಲಿ ಕೂಡಬಹುದು, ಏನ್ ಅರ್ಥ ಕೊಡಬಹುದು ಅನ್ನೋದು ಒಂದು. ಎರಡನೇದು ಅವು ನಮ್ಮಲ್ಲಿ ವ್ಯಾಕರಣದಲ್ಲಿ ವರ್ಣ ಅಲ್ಲ ವರ್ಣ ಧರ್ಮಗಳು ಅಂತವ ಯಾವ್ಯಾವ ಎಲ್ಲಿ ಹುಟ್ಟುತ್ತಾವ ಮನೆ ಯಾವ್ಯಾವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅಕೋಸರ್ಜನೀಯ ನಮ್ ಕಂಠ ಋತುಷಾಣ ಮೂರ್ತ ಋತುಷಾಣ ದಂತ ಅವರು ವರ್ಣಕ್ಕೂ ಅಕ್ಷರ ತಮ್ಮ ಇದು ಇರ್ತಾವ ಗುಣಧರ್ಮಗಳು. ಏ ಅನೌಪಾಸಿಕ ಅವು ಯಾವುದೋ ಒಂದು ವಿಶಿಷ್ಟ ಕಾರಣಕ್ಕೆ ಬಂದಿರುವುದಿಲ್ಲ, ಅವುಗಳ ಸ್ವಭಾವನೇ ಅನ್ನು ಅಲ್ಲೇನು ಉಪಾಧಿ ಇರುವುದಿಲ್ಲ. ಯಾರು ಉಪಯೋಗ ಮಾಡಿದ್ರು ಹಂಗೇನೆ. ಇನ್ನು ಮಹಾರಾಷ್ಟ್ರದಲ್ಲಿ ಶಸ್ತ್ರಗಳನ್ನ ಶದಂತೆ ಉಪಯೋಗ ಮಾಡಿದ್ದಾರೆ. ಆದ್ರೆ ಶಕ್ ತಂದೇ ಅದಕ್ಕೆ ಮುಟ್ಟದೆ ಶಕ್ ತನ್ನದೇ ಅಲ್ಲ ಶಕ್ ತಂದೇ ಅಲ್ಲ ಅವು ಸ್ವತಃ ತಮ್ಮ ಸ್ವರೂಪವೇನಿಲ್ಲ. ಆದ್ರೆ ನೀವು ಉಚ್ಚಾರ ಮಾಡೋ ಮುಂದೆ ನಿಮ್ಮ ಉಪಾಧಿಕತೆಯಿಂದ ಉಚ್ಚಾರ ಆಗ್ಬಹುದು. ಆದ್ರೆ ಮೂಲಭೂತವಾಗಿ ಒಂದೇವು ಆದಿ ಶಬ್ದ ಏನು ವರ್ಣಧರ್ಮಾಗ್ರಹಿಸಂತೆ ಅನೌಪಾಧಿಕ ಅಪ್ರಮಿತ ಕರ್ತೃಕತ್ವಾದಿ ಬಲಾತ್ ಯಾರು ಬರೆದವರಲ್ಲ.
ನಮಗೆ ತಿಳಿದ ಯಾರೂ ಅದರ ಕರ್ತೃವಾಗಿಲ್ಲ. ಈ ಕಾರಣದಿಂದ ಇತಿ ಬಲ ವೇದಶ್ಚ ನಿತ್ಯ ವೇತು ಸಿದ್ಧಂ ಅಂದ್ರೆ ಅಲ್ಲಿ ಅಕ್ರಮ ಶಬ್ದ ಅವು ನಿತ್ಯ ಅಂತ ಸಿದ್ಧ ನಿತ್ಯತ್ವ ಪೃಥಕ್ ವಿಧತ್ವ ಪೃಥಕ್ ಉಪಸಮ ನಿತ್ಯತ್ವ ಬೇರೆ ಅರ್ಥ ಹೇಳುವಿಕೆ ಬೇರೆ ಅದಕ್ಕೆ ಇದನ್ನ ಸ್ವರೂಪ ನಿತ್ಯತ್ವವನ್ನು ಈಗ ಹೇಳಿದ್ರು ಅದೇ ಅರ್ಥ ನಿತ್ಯತ್ವ ಹೇಳಿದ್ರು ಅಕ್ಷರಗಳ ಸ್ವರೂಪ ನಿತ್ಯತ್ವ ಅವುಗಳ ಅನ್ವಯ ಸ್ವರೂಪದ ನಿತ್ಯತ್ವ ಅಂದ್ರೆ ವಿಚಾರದ ಮತ್ತು ಅವುಗಳ ಮೂಲವಾಗಿ ಹುಟ್ಟುವಿಕೆ ಅಥವಾ ಎಲ್ಲ ಪ್ರಯತ್ನದಿಂದ ಹುಟ್ಟುತ್ತಾವ ಅವುಗಳು ಕೂಡ ಬದಲು ಆಗೋದಿಲ್ಲ ಮತ್ತು ಅದಕ್ಕೆ ನಿಮ್ಮ ಕಾರಣ ಅಲ್ಲ ಆ ಅಕ್ಷರಗಳ ದೇಹ ಅದಕ್ಕೆ ನಾವು ನಿತ್ಯತ್ವ ಅಂತ ಹೇಳಿ ಒಂದು ಶಂಕರ